ಗೊತ್ತಾಗುತ್ತೆ ಸರಿಯಾಗಿ ಬಂದು ನಮ್ ಟೀಮ್ ಗೌರವನ ಉಳಿಸ್ಬಿಟ್ಟೆ. ನೀನು ನಿಮಿಷ ಏನಾದ್ರೂ ಲೇಟ್ ಆಗಿ ಬಂದಿದ್ರೆ ನನ್ನ ಬಿ ಪಿ ರೈಸ್ ಆಗಿರೋದು. ಎನಿ ಹೌ ಡಬಲ್ ಕಂಗ್ರಾಟ್ಸ್ ಫಾರ್ ಯು ಮಾಸ್ಟರ್. ಒಂದು ಕಂಗ್ರಾಟ್ಸ್ ನಾನು ವಿನ್ ಆಗಿದ್ದಕ್ಕೆ, ಇನ್ನೊಂದು ಗೊತ್ತಾಗ್ಲಿಲ್ವಾ? ಇವತ್ತು ನೀನು ಬರ್ತಡೇ ಅಲ್ವಾ? ಯಾಕೆ ಕಣ್ಣೀರು? ಇವತ್ತು ನನ್ನ ಬರ್ತಡೇ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ ಮಾಸ್ಟರ್. ನನಗೆ ಮರ್ತೇ ಹೋಗಿತ್ತು. ಸಂಬಂಧ ಇಲ್ದಿರೋ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡಿ ಪ್ರತಿ ಬರ್ತ್ಡೇಗೂ ಏನಾದರೂ ಒಂದು ಪ್ರೆಸೆಂಟ್ ಮಾಡಿ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡ್ತೀರಿ, ಅದೇ ನಮ್ಮ ಅಪ್ಪ. ಇವತ್ತು ನನ್ನ ಬರ್ತ್ಡೇ ಅಂತ ಗೊತ್ತಿದ್ರು ಏನು ಮಾಡಿದ್ದಾರೆ ಗೊತ್ತಾ? ರಂಗಯ್ಯ. ಯಜಮಾನ್ರೆ. ಎಲ್ಲಿ ಅವನು?
ಯಾರು ಪ್ರೇಮ್ ಇಷ್ಟೊತ್ತಾಗ ಯಾವ ತರ ಅವರ ಮನೆಯಾಗಿದ್ರ ಸೂರ್ಯ ಹುಟ್ಟೋಕ ಮುಂಚೆ ಮನೆ ಬಿಟ್ರೆ ಮತ್ತೆ ಅವರ ಮನೆ ಸೇರ್ಕೊಳ್ಳೋದು ಊರೆಲ್ಲ ಮಲಗಿದ ಮೇಲೇನೆ ಹೊರಗಡೆ ಅಂತ ಏನು ಕೆಲಸ ಇರ್ತದೋ ಏನು 24 ವರ್ಷದಿಂದ ನಾನು ಪ್ರಯತ್ನ ಪಡ್ತಾನೆ ಇದೀನಿ ಅವರನ್ನ ಅರ್ಥ ಮಾಡ್ಕೊಳ್ಳಕ ಆಗಲೇ ಇಲ್ಲ ಅದಲ್ಲ ಈ ಗ್ಯಾಕ್ ಯಜಮಾನ್ರೆ ಈ ತರ ಮದುವೆಯಾಗಿ ಬಂದಿದ್ದೀರಾ ಹೋಗ್ರಿ ಇಷ್ಟವಳಿ ಅವರು ಬರೋ ಮಾಮೂಲಿ ಟೈಮಕ್ಕೆ ಬಂದೇ ಬರ್ತಾರೆ ना मदे बर प्रतियोने कानेन उत्तर निम्स बंद हमारे ना नि मद्वे पुरोहितन इला निम हिरी स्थान निंतु आशीर्वाद अथवा मद्वे गंडी दुड मग इधाने अंतर मुदे सार मद्वे वयस मगन इटकु वयसली मद्वे आगदीर निम्न स्वल्प नाचिके आगोदिल्वा मुच्चो बाई बाय मुच्कोंडु होग्तिद्द ना करेदु मातादिसिदीवे ताने हागंत बाई बंदागेल्ल माताडि मान कळीतेनु अदिद्रे ताने कळियोके इरो बरो माननेल्ल ऊरल्लिरो हेंगसरिगेल्ल हंचिल्वा नीवु अष्टेल्ल याके इष्टु दोड्ड मनेयल्लि ओंदे ओंदु हेण्णु हेंगसु केलसक्किद्दाळ याकिल्ल बरल्वा बर्तारे बंद्रे नीवु सुम्मनिरबेकल्ल पाप ಬರೋವಾಗ ಬರಿ ಕೈಯಲ್ಲಿ ಬರ್ತಾರೆ ಹೋಗುವಾಗ ಮಡ್ಲಲ್ಲೊಂದು ಕೈಯಲ್ಲೊಂದು ಹಿಡ್ಕೊಂಡು ಹೋಗ್ತಾರೆ ಈ ವಯಸ್ಸಲ್ಲಿ ಇಷ್ಟೊಂದು ಚಪಲಾನ ನಿಮಗೆ ಪ್ರೇಮ್ ಪ್ರೇಮ್ ನಿಮ್ಮದು ಅತಿ ಆಯ್ತು ಇನ್ನೊಂದು ಸಲ ಹೆಚ್ಚಿಗೆ ಮಾತಾಡ್ರೆ ಏನು ಮಾಡ್ತೀರಿ ಹಾ ಏನು ಮಾಡ್ತೀರಿ ಇವತ್ತು ಇವತ್ತು ನನ್ನ ಬರ್ತೀನಿ ನಿಮ್ಮ ಜ್ಞಾಪಕ ಇದೆಯಾ ಎಲ್ಲಿರುತ್ತೆ ಹೊಸ ಮದುವೆ ಗಂಡಿಗೆ ಇದೆಲ್ಲ ನೆನಪಿರುತ್ತಾ ನಾನು ನಿಮ್ಮ ಮದುವೆಗೆ ಬರಲಿಲ್ಲ ಅಂತ ಅಷ್ಟೊಂದು ಫೀಲ್ ಮಾಡ್ಕೊಂಡ್ರಲ್ಲ ನೀವು ನನ್ನ ಬರ್ತೀಗೆ ವಿಶ್ ಮಾಡಿದ್ರ ಇವತ್ತು ಬೇಡ इंत इपत्मू बर्थे ना जीवन बंद यू सल निम् आस्ति ऐश्वर्य मर इन हतार हूड़गर निम् बुटी बीलबू ना सत्रे निम् बाड़ी बैंक हचके नाने बरु नाने बरु आस्ति ऐश्वर्य के आस पट मद्वे नानेन वयसादवळल्ल ननगिन्नू यौवन ननगू नूरार आसेगळिरुत्ते सावरारु आकांक्षेगळिरुत्ते इष्टिद्दु वयस निम्म तंदे मद्वे आदे नानु गोत्ता नानु मद्वेगे ओप्पिकोंडिद्रिंद अर्ध वयसागिरो नम्म अक्कगे मद्वे आयितु नन्न तम्मनिगे MBBS सीट सिक्तु नम्म मनेयवरिगेल्ल उपकार आयितु दयविट्टु एल्लरू ओंदे तर तिळ्कोबेडि सुनीता अवन स्वभावने हागे तंदे मगन मध्ये ई रीति आगाग ननिट्ले इरुत्ते इदु यावुदन्नु मनसिगे हच्चिकोबेड यजमानरे काफी रंगय्य यजमानरे नन स्वल्प खर्च दुड्डु बेकु निम्म यजमानरन्न केळि ईस्कोंडु बा यजमानरे चिक्क यजमानर खर्च कास बेकंते कासन व्यवहार एल्ल अवळिगे वहिसिबिट्टिदिनि अवर अम्मन्ने केळिस्को अंत हेळु अम्मना यावळ अवळ अम्म अवरु मुट्टु हेंगसरेल्ल ननगे अम्म आगो हागिद्दिद्रे जोगळु मंदिरदल्ल मक्कळिरो हागे ई मने तुंबा एष्टु अम्मंदिर इर्ता इद्रो एनो नन्न दुड्डु नानु इस्कोळ्ळक्के अवळन्न अम्म अंदबेका 1 2 3 4 5 अच 1 2 3 4 5 and 1 2 3 4 प्रेम
ಯಾಕೆ ಮೈಗೆ ಹುಷಾರಿಲ್ವಾ ನಥಿಂಗ್ ಮಾಸ್ಟರ್ ಐ ಆಮ್ ಆಲ್ ರೈಟ್ ಮತ್ತೆ ಯಾಕೆ ಸಪ್ಗಿದೀಯ ನೀನೊಬ್ಬ ಸ್ಪೋರ್ಟ್ಸ್ ಮನ್ ಸ್ಪೋರ್ಟಿವ್ ಆಗಿರಬೇಕು ನಗ್ನಗ್ತಾ ಇರಬೇಕು ನಗ್ತಾ ಇರಬೇಕು ಅಂತ ನನಗೂ ತುಂಬಾ ಆಸೆ ಆಗ್ತಾ ಇದೆ ಮಾಸ್ಟರ್ ಆದ್ರೆ ಆಗ್ತಾ ಇಲ್ಲ ಕೆಟ್ಟ ವಾತಾವರಣ ಮನಸ್ಸಿಗೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಮಾಸ್ಟರ್ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ನನಗೆ ಆಗ್ತಾ ಇಲ್ಲ ಮಾಸ್ಟರ್ ನೀನು ಪ್ರಾಬ್ಲಮ್ಸ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಪ್ರೇಮ್ ಹಾಗಂತ ಹೆಲ್ತ್ ಹಾಳು ಮಾಡ್ಕೊಳ್ಳೋದು ಸರಿಯಲ್ಲ ನಿನಗೆ ಜ್ಞಾಪಕ ಇದೆಯಾ ಈ ಸಾರಿ ಸೌತ್ ಕಿಂಗ್ ಟ್ರೋಫಿನ ನಾವು ಗೆಲ್ಲಲೇಬೇಕು ಅದಕ್ಕೋಸ್ಕರ ನಿನ್ನನ್ನ ಇಷ್ಟು ಕಷ್ಟಪಟ್ಟು ನಾನು ತಯಾರು ಮಾಡ್ತಾ ಇರೋದು ಆ ಟ್ರೋಫಿನ ಗೆಲ್ಲೋಕೆ ನೀನು ಒಬ್ಬನಿಂದ ಮಾತ್ರ ಸಾಧ್ಯ ಅದಕ್ಕೆ ಫಿಸಿಕಲಿ ಸ್ಟ್ರಾಂಗ್ ಇದ್ದರೆ ಮಾತ್ರ ಸಾಲದು ಮೆಂಟಲಿ ಕೂಡ ಸ್ಟ್ರಾಂಗ್ ಆಗಿರಬೇಕು ನಾನು ಏನು ಮಾಡು ಅಂತೀರ ಮಾಸ್ಟರ್ ಯು ಡೂ ಒನ್ ಥಿಂಗ್ ಸ್ಥಳ ಬದಲಾವಣೆ ಆಗೋದ್ರಿಂದ ನೀನು ಮನಸ್ಸಿಗೆ ನೆಮ್ಮದಿ ಸಿಗಬಹುದು ಸ್ವಲ್ಪ ದಿನ ಈ ಊರು ಬಿಟ್ಟು ಬೇರೆ ಊರಲ್ಲಿದ್ರೆ ಹೊಸ ವಾತಾವರಣ ಹೊಸ ಜನ ಖಂಡಿತ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕೇ ಸಿಗುತ್ತೆ ಪ್ರಶಾಂತವಾದ ವಾತಾವರಣ ಬಹಳ ಒಳ್ಳೆಯದು ಏನ್ ಮಂಜಯ್ಯ ಹಾಗೆ ನೋಡ್ತಿದ್ಯಾ ಚೆನ್ನಾಗಿದ್ಯಾ ಚಿಕ್ಕದಣಿ ಇದೇನ್ ಮಂಜಯ್ಯ ತಲೆಯಲ್ಲಿ ಬಿಳಿ ಕೂದಲು ಬರ್ತಾ ಇದೆ ವಯಸ್ಸಾಯ್ತಲ್ಲ ದಣಿ ಕಾಡ್ ಬಾ ಅಂತೈತೆ ನಾಡು ಹೋಗು ಅಂತೈತೆ ಬಿಳಿ ಕೂದಲು ಬರ್ದೇ ಇರ್ತದ ಅಲ್ಲ ದಣಿ ಈ ಎಸ್ಟೇಟ್ ಕಡೆ ಬಂದು 8 ವರ್ಷ ಆಯ್ತು ನೀವು ಇಷ್ಟು ವರ್ಷದಿಂದ ಯಾಕೆ ಬರ್ಲಿಲ್ಲ ಈ ಕಾಡ್ ಕಡೆ ಯಾಕೆ ಬರೋದು ಅಂತಲ ಎಲ್ಲಾದ್ರೂ ಉಂಟಾ ಮಂಜಯ್ಯ ಕರ್ನಾಟಕದ ಕಾಡಿಗೂ ಕಾಶ್ಮೀರ್ ಬಣ್ಣ ಇದೆ ಈ ಮಣ್ಣಲ್ಲಿ ಹುಟ್ಟಕ್ಕೂ ಪುಣ್ಯ ಮಾಡಿರ್ಬೇಕು ಅದು ಸರಿ ಅನ್ನಿ ಅಯ್ಯೋ ನನ್ನ ಬುದ್ಧಿಗೇನು ಬಂತು ನಿಮ್ಮನ್ನು ನಿಲ್ಲಿಸ್ಕೊಂಡೇ ಮಾತಾಡ್ತಾ ಇದ್ದೀನಿ ದಣಿ ನೀವು ಒಳಗಡೆ ನಡೀರಿ ನಾನು ಕಾರ್ನಲ್ಲಿ ಪೆಟ್ಟಿಗೆಲ್ಲ ತಗೊಂಡು ಬರ್ತೀನಿ ನಡೀರಿ Thank you.
ಬದುಕು ನೀಡು ಭಕ್ತಿಯೇ ಸ್ವಲ್ಪ ಉಡಿಸಿ ತಿನಿಸೆಯ ನನಗೂ ಹಸಿವಿದೆ ಕಾಣೆ ತಾಯಿ ನಾಲಿಯ ಕಾಣೆ ತಂದೆ ಪ್ರೀತಿಯ ತಾಯ ಮಡಿಲ ಗಿಳಿಗಳೇ ತಂದೆ ನೆರಳ ಮರಿಗಳೇ ಬರಲೆ ನಾನು ಈಗಲೇ ನಿನ್ನ ಗುಡಿಗೆ ಹಾರಲು ಬಾರದು ಆತುರ ತಾಳದು ಆನಂದ ಗೀರಾಗವೇ ಸಾಲದು ಭೂತ ಎಂಬನ ಕೈಗೂ ಸಂವನ ಇದೇ ಮೊದಲು ಬರೇ ತೊದಲು ಕೇಳಿ ಹಾಡುವೆ ಇದೇ ಮೊದಲು ಬರೇ ತೊದಲು ಕೇಳಿ ಹಾಡುವೆ ಹಸಿರಿನ ಬೆಳೆಗೆ ತುರಿದೆ ಬೆಳ್ಳಿ ಹಕ್ಕಿ ತಿರುದನಿ ಗಿರಿಗಳಿಂದ ಮರುದನಿ ರೆಕ್ಕೆ ಇರದ ಹುಲಿಗಳು ಅಂಕೆ ಇರದ ಕಲಿಗಳು ಕ್ರೂರ ಮೃಗದ ಸೈನ್ಯವೇ ಮರೆಯಲ್ಲೇ ಅಡಗಿದೆ ಎದೆಯಲ್ಲಿ ನಡುಕವು ಜೊತೆಯಲ್ಲಿ ಪುಳಕವು ಆನಂದ ತೀರಾಗವೇ ಸಾಲದು ಭೂತ ಎಮ್ಮನ ಕೈಗೂ ಸಂವನ ಇದೇ ಮೊದಲು ಬರೀ ತೊದಲು ಕೇಳಿ ಹಾಡುವೆ ಇದೇ ಮೊದಲು ಬರೀ ತೊದಲು ಕೇಳಿ ಹಾಡುವೆ ಬಿಡ್ರಿ ಅವನ್ನ ಅದ್ ಯಾಕ ಅವ್ನ ಹೊಡಿತಿದ್ದೀರಾ ಏ ಶಂಕರ ಪ್ರೇಮ ಇದೇನೋ ನಿನ್ನ ಅವಸ್ಥೆ ಕಾಸು ಇಸ್ಕೊಂಡಿದ್ನೋ ಇವೈನ ಹತ್ರ ಮುಂದಿನ ವಾರ ಕೊಡ್ತೀನಿ ಅಂದ್ರೆ ಕೇಳಲಿಲ್ಲ ಈ ನಾಡಿ ಜಡಿದು ಬಿಟ್ಟ ಅಲ್ಲ ಸ್ವಾಮಿ ಅವ್ನ ಮುಂದಿನ ವಾರ ಕೊಡ್ತೀನಿ ಅಂದಲ್ಲ ಮತ್ತೆ ಯಾಕೆ ಹೊಡಿಯೋಕ್ ಹೋದ್ರಿ ದುಡ್ಡು ಕೊಟ್ಟಿರೋ ನಾನು ದುಡ್ಡು ಇಸ್ಕೊಂಡಿರೋ ಅವನು ಮಧ್ಯೆ ನೀನ್ ಯಾರ ಮಗನಯ್ಯ ಕೇಳಕ್ಕೆ ಎಷ್ಟ್ರಿ ಕೊಡ್ಬೇಕು ಅದು 549 ರೂಪಾಯಿ 50 ಪೈಸೆ ಅಷ್ಟೇ ತಾನೆ ನಾಳೆ ಬೆಳಿಗ್ಗೆ ನಾನೇ ತಂದು ಕೊಡ್ತೀನಿ ನಡೆಯೋ ಶಂಕರ ಕೇಳಿ ಜೋರ್ ನೋಡಿದ್ರೆ ಈಗಲೇ ಕೊಟ್ಬಿಡ್ತಾನೆ ಅನ್ಕೊಂಡೆ ನಾಳೆ ಅಂತಾನೆ ಏ ಶಂಕರ ನಾಳೆ ಏನಾರ ನೀನ್ ಸ್ನೇಹಿತ ದುಡ್ಡು ತಂದು ಕೊಡ್ಲಿಲ್ಲ ನಿನ್ ತಿಥಿ ಆಗೋಗುತ್ತೆ ನನ್ನ ಮಗನೇ ಯಾವ್ದು ಅದು ಪೀಡೆ ಇವ್ರ ಹತ್ರ ಯಾಕೋ ಸಾಲ ತಗೊಂಡೆ ಕೇಳ್ದೆ ಏನ್ ಮಾಡ್ತೀಯ ನಿನ್ಗ ಅನುಕೂಲ ಆಯ್ತು ಗ್ರಾಜುಯೇಟ್ ಆಗ್ಬಿಟ್ಟೆ ನಾನು ಅರ್ಧಂ ಬರ್ದ ವಾಪಸ್ ಹಳ್ಳಿಗೆ ಬಂದ್ಬಿಟ್ಟೆ ಬಂದ್ಮೇಲೆ ಬದುಕಕ್ ಒಂದ್ ದಾರಿ ಬೇಕಲ್ಲ ಈ ವೈನ್ ಹತ್ರ ಕಾಸು ತಗೊಂಡು ಸಣ್ಣದ ಒಂದ್ ಟೀ ಅಂಗಡಿ ಹಾಕಿದೆ ಅದ್ ಯಾವ ಗಳಿಗೆಯಲ್ಲಿ ಈ ಪೀಡೆ ನನ್ನ ಮಗನ ಹತ್ರ ಕೈ ಚಾಚಿ ಕಾಸು ತಗೊಂಡು ಆವತ್ತಿನಿಂದ 50 ಕೊಟ್ಟಿದ್ದೆಲ್ಲ ಬರೀ ಬಡ್ಡಿಗೆ ಜಮಾ ಆಗೋಯ್ತು ಅಸಲು ಹಾಗೆಯೇ ಉಳಿದು ಬಿಡ್ತು ಅದ್ ಸರಿ ಪ್ರೇಮು ಇದೇನೋ ದಿಢೀರಂತ ನೀನ್ ಈ ಕಡೆ ಸುಮ್ನೆ ಹಾಗೆ ಬಂದೆ ಕಂಪ್ನಿಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟ್ರಲ್ಲಿ ನೀರ್ ಸಿಕ್ಬಿಟ್ಟೆ ಸರಿ ಬಾ ಸ್ವಲ್ಪ ದೂರದಲ್ಲೇ ನನ್ನ 5-star ಹೋಟ್ಲ್ ಇದೆ ಹಾಲಿಲ್ದೆ ಇರೋ ನೀರಲ್ಲಿ ಅಲ್ಲಲ್ಲ ನೀರಿಲ್ದೆ ಇರೋ ಹಾಲಲ್ಲಿ ಟೀ ಮಾಡ್ಕೊಡ್ತೀನಿ ಕುಡಿದ್ಬಿಟ್ಟು ಹೋಗಂತ ಹೇಗೋ ನಾಳೆ ಬರ್ಬೇಕು ದುಡ್ಡು ಕೊಡ್ಬೇಕಲ್ಲ ನಾಳೆ ಬರ್ತೀನಿ ಹೋಗ್ತೀಯಾ ಬರಲ್ವಾ ಸರ್ ಕಾವೇರಿ ತೀರದಲ್ಲಿ ಮುಂಗಾರಿಗೆ ಜೋಗದ ಗುಂಡಿಯಲ್ಲಿ ಪನ್ನೀರಿಗೆ ಕಾ
ಮಂಜಯ್ಯ ಫೋನ್ ಬಂದಿದೆ ನೋಡು. ಸರಿ ಕಣೆ. ಹಲೋ ಕೊಡಿ ಕೊಡಿ. ನಮಸ್ಕಾರ ದಣಿ. ಬಂದವ್ರೆ. ಚಿಕ್ಕ ದಣಿ ಯಜಮಾನ್ರು ಯಜಮಾನ್ರು ನಾನಿಲ್ಲ ಅಂತ ಹೇಳು. ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹೇಳ್ದಷ್ಟು ಕೇಳು. ಸರಿ. ಹಲೋ ಅವರು ಮುಂಜಾನೆ ಎಲ್ಲ ಹೊಂಟಾಗವ್ರೆ. ಆಯ್ತು ಹೇಳ್ತೀನಿ. ಚಿಕ್ಕದಣ್ಣೆ ಬಂದ ತಕ್ಷಣ ನಿಮ್ಮನ್ನ ಫೋನ್ ಮಾಡೋದಕ್ಕೆ ಹೇಳಿದ್ರು. ಮಾಡಲ್ಲ ಮಂಜಯ್ಯ. ನಾನಿರ್ಲಿ ಇಲ್ದೆ ಹೋಗ್ಲಿ ಅವ್ರು ಯಾವಾಗ ಫೋನ್ ಮಾಡಿದ್ರು ಮುಲಾಜಿಲ್ದೆ ಇಲ್ಲ ಅಂತ ಹೇಳ್ಬಿಡು. ಅಲ್ಲ ಗಂಡ ಎಂಡ್ರು ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಒಂದ್ ಮಾತು ಹೋಗುತ್ತೆ. ಅಷ್ಟಕ್ಕೆ ನೀನು ಅವಳನ್ನ ತವ್ರ ಮನೆ ಕಳಿಸ್ಬಿಡದ? ಊರಿ ಹಿರಿಯ ಅಂತ ನಾನೊಬ್ಬ ಇಲ್ವಾ? ನನ್ನೊಂದು ಮಾತು ಕೇಳೋದ್ ಬೇಡವಾ? ಹಂಗಲ್ಲ ಶಿವಣ್ಣ. ಹಂಗೂ ಇಲ್ಲ ಹಿಂಗೂ ಇಲ್ಲ. ಮೊದ್ಲು ಹೋಗಿ ನಿನ್ನ ಅಣ್ಣನ ಕರ್ಕೊಂಬಾ. ಆಯ್ತಣ್ಣ. ತಗೊಳ್ಳಿ ನಿಮ್ಮ ಹಣ. ಆಹಾ ಮಾತು ಅಂದ್ರೆ ಹಿಂಗಿರ್ಬೇಕಪ್ಪ, ಗಂಟೆ ಹೊಡೆದಂಗೆ. ನನ್ನ ಹತ್ರ ದುಡ್ಡು ತಗೊಳ್ಳೋರೆಲ್ಲ ಹಿಂಗೆ ತಂದು ಕೊಟ್ಬಿಟ್ರೆ ನಾನು ಮನೆ ಮನೆ ಅಲಿಯೋ ಕೆಲಸ ತಪ್ಪುತ್ತೆ. ಅಂದ್ರೆ ಊರಿಗೆಲ್ಲ ಸಾಲ ಕೊಡ್ತೀರಾ? ಮತ್ತೆ ಈ ಊರಲ್ಲಿ ನನ್ನ ಹತ್ರ ಕಾಸು ತಗೊಳ್ದೇ ಇರೋ ಕಳ್ಳನ ಮಗ ಯಾವನಿದ್ದಾನೆ? ಸರಿ ಸರಿ, ನಿಮ್ ದುಡ್ಡು ಸರಿಗಿದೆಯಾ ನೋಡ್ಕೊಳ್ಳಿ. ಕಾಣ್ತಾ ಇದೆಯಲ್ಲಪ್ಪ ಬಿಡಿ ಬಿಡಿಯಾಗಿ. ಅಂದಂಗೆ ನೀನ್ ಮನ್ ಹತ್ರ ಮಗನಂತೆ? ಅಯ್ಯೋ ನಿಮ್ಮಪ್ಪ ಬಲೆ ರಸಿಕ. ಮದುವೆಗ್ ಮುಂಚೆ ಅವನ ಹತ್ರ ಬೇಕಾದಷ್ಟು ವಿಷಯ ತಿಳ್ಕೊಬಹುದು. ಅದು ಯಾಕೆ ಅಂದ್ರೆ? ಸರಿ ಸರಿ, ನಾ ಬರ್ತೀನಿ. ಅಪ್ಪನ ವಿಷಯ ಹೇಳೋಣಂದ್ರೆ ಯಾಕೆ ಹಿಂಗ್ ಓಡೋಗ್ತಾನೆ? ಭಗವಂತ ಇವತ್ ನನ್ನ ಅಂಗಡಿಗೆ ತುಂಬಾ ವ್ಯಾಪಾರ ಆಗೋಗ್ ಮಾಡು. ಶಂಕರಣ್ಣ ಯಾಕ ಅವಳು ನೀರು ಪೋಡ್ರಿ? ಹೌದು, ನೀನ್ ಕೂಡ 70 ಪೈಸಕ್ಕೆ ರುಕಮ್ಮನ ಹಾಲಲ್ಲಿ ನೀರ್ ಬೆರೆಸದಂಗೆ ಗಟ್ಟಿಯಾಗಿ ಮಾಡ್ಕೊಡ್ತೀನಿ. ರುಕಮ್ಮ ಪಾಲ, ರುಕಮ್ಮ ಪಾಲನ್ನ ಎನಕ್ಕೆ ತುಂಬಾ ಇಷ್ಟ. ಅದ್ಲೆ ತಣ್ಣಿ ಪೋಡಾಮೆ ಸೂಡು ಪಣ್ಣಾಮೆ ತೊಟ್ಟ ಲೋಟು ತುಂಬಾ ಕೊಡ್ತೀಯ? ನನ್ನ ಮಗನೇ ಜಾಡ್ ಸೊದ್ದೆ ಅಂದ್ರೆ ನಿಮ್ಮ ಅವ ಕುಡಿಸಿ ಹಾಲೆಲ್ಲ ಕಕ್ಕ ಬಿಡ್ಬೇಕು. ಬಿಡೈತದೆ ಬಾಕಿ ಬೆಟ್ಟದಂಗೈತೆ. ಇದ್ರಲ್ಲಿ ಕೇಟಿ ಬೇರೆ ಕೇಡು. ನಂಗೆಲ್ಲ ನೋಡ್ಬೇಡ, ನಂಗೆ ಭಯವಾಗುತ್ತೆ. ಸುಮ್ನೆ ದುಡ್ಡು ಕೊಟ್ಬಿಡು. ಕೊಡಲ್ಲ ಅಂದ್ರೆ ಏನ್ ಮಾಡೋಕಾಗುತ್ತೆ? ನಿನ್ನಂಗೆ ಹೊಡಿಯಕಾಗತ್ತಾ? ಟೀ ಕೊಡಲ್ಲ ಅಷ್ಟೇ. ಹೆಂಗ್ರು ಬಿಟ್ಟಿದ್ ನನ್ನ ಮಗನೇ, ನನಗೆ ಟೀ ಕೊಡಲ್ಲ ಅಂತೇನು? ಏನ ಇದಲ್ಲ, ದಿನಕ್ಕೆ ಯಾರಾದ್ರೂ ಒಬ್ಬನ ಹತ್ರ ಒದೆ ತಿಂತಾನೆ ಇರ್ತೀಯಲ್ಲ. ಸುಮ್ನೆ ನೀನಪ್ಪ, ನಿನ್ನೆ ಆ ವೈಗ್ ನಾನ್ ದುಡ್ಡು ಕೊಡ್ಬೇಕು ಒದೆ ತಿಂತ ಇದ್ದೆ, ಇವತ್ತು ಈ ನನ್ನ ಮಗ ನನಗ್ ದುಡ್ಡು ಕೊಡ್ಬೇಕು ಕೇಳಿದ್ರೆ ಈ ನಡಿ ಜಡ್ದು ಬಿಟ್ಟ. ಏನ್ ಗುಣಾಯಿಸ್ತಿದ್ಯ? ಬೇಡ ಕಣ ಪ್ರೇಮು, ಅವನು ತುಂಬಾ ಕೆಟ್ಟವನು. ಬೇಡವ
ನಿನ್ ದರ್ಪ ಅವ್ರ ಮೇಲೂ ತೋರಿಸೋದ? ಅವ್ರನ್ನ ಯಾರು ಅನ್ಕೊಂಡಿದ್ಯಾ? ನಿನ್ನಂಗೆ ಊರುಗಳು ಎಲ್ಲ, ಅವರು ಪಕ್ಕದ ಸ್ಟೇಟ್ ಯಜಮಾನ್ರು ಅಲ್ಲ. ನೀವು ಅವನ ಜೊತೆ ಹಿಂಗ್ ನಡ್ಕೊಳ್ಳೋದ? ಅಲ್ಲ ಸಿಂಗಪ್ಪನವ್ರೆ, ಶಂಕರ ನಿಮಗ್ ದುಡ್ಡು ಕೊಡ್ಲಿಲ್ಲ ಅಂತ ನೀವು ಅವ್ನು ಹೊಡೆದ್ರೋ ಇಲ್ವಾ? ಹೇಳಿ, ಹೊಡೆದ್ರೋ ಇಲ್ವಾ? ಹೊಡೆದೆ. ವಸೂಲಿ ಮಾಡಿದ್ರೋ ಇಲ್ವಾ? ಮಾಡ್ದೆ. ಅಲ್ಲ, ಟೀ ಕುಡ್ದಿದ್ ಕಾಸು ಇವನ್ ಕೇಳಿದ್ರೆ ಅವನ ಇವನ್ ಹೊಡಿಬಹುದಾ? ನೀನು ಮುಖಕ್ಕಷ್ಟು ಬೆಂಕಿ ಹಾಕ. ಟೀ ಕುಡ್ದಿದ್ ಕಾಸು ಬಿಸಕಾಗ್ಲಿಲ್ವೇನ್ಲ? ನಾಲ್ಕು ಜನರ ಮುಂದೆ ನಿನ್ನ ಮರುವಾದ ಏನಾಯ್ತು ಅಂತ ಗೊತ್ತಾಯ್ತಲ್ಲ. ಏಯ್, ಬಿಸಾಕ ಕಾಸ್ನ. ಅಯ್ಯಯ್ಯೋ, ರಕ್ತ ಬರ್ತಾ ಇದೆ ಬಾಬಾ, ಔಷಧಿ ಹಾಕ್ತೀನಿ. ಬಾಪ ಬಾ, ಕೂತ್ಕೋ. ಅಂಜು, ಔಷಧಿ ಪೆಟ್ಟಿಗೆ ತಗೊಂಬಮ್ಮ. ಎಷ್ಟು ಸಣ್ಣ ವಿಷಯನಲ್ಲ, ದೊಡ್ಡದು ಮಾಡ್ಕೋಬಾರ್ದು. ನಮ್ಮ ಹಳ್ಳಿಲಿ ಇದೆಲ್ಲ ಮಾಮೂಲಿ. ಏನಂದ್ರೆ ನಿಮ್ ಪ್ಯಾಟೆಗಿಂತ ಸ್ವಲ್ಪ ಕಮ್ಮಿ. ನಮಸ್ಕಾರ. ಒಳ್ಳೇದು, ನಾನು ಇನ್ನು ಬರ್ತೀನಿ. ಅನ್ನ ಇದು ಮತ್ತೆ ಅನ್ನ ಅಲ್ಲ, ಇದು ಬಿರಿಯಾನಿ. ಬಿರಿಯಾನಿ ಇದ್ದಾಗಿದೆ. ಬಿರಿಯಾನಿ ಹಿಂಗ ಇರ್ತದೆ, ಬರೀ ಅನ್ನ ತಿನ್ನಬಾರ್ದು. ಸಾಂಬಾರ್ ಹಾಕ್ತೀನಿ. ಚಿಕ್ಕದಣ್ಣಿ, ಒಂದು ವಿಷಯ ಕೇಳಬೇಕಾಗಿತ್ತು. ಕೇಳು ಮಂಜಯ್ಯ. ಅದು ಅದು ಅದೇನು ಹೇಳು ಮಂಜಯ್ಯ. ಮತ್ತೆ ದೊಡ್ಡ ಯಜಮಾನರಿಗೆ ಹೊಸ ಮದುವೆ ಆಗೈತಂತೆ. ನಗ್ತಾ ಇದ್ಯಾ ಅಮ್ಮ? ನನ್ನ ಪರಿಸ್ಥಿತಿ ನೋಡಿ ನೀನು ನಗ್ತಾ ಇದೀಯಾ? ಊರೇ ನನ್ನ ನೋಡಿ ನಗ್ತಾ ಇರ್ಬೇಕಾದ್ರೆ ನೀನು ನಗ್ದೆ ಏನ್ ಮಾಡ್ತೀಯಮ್ಮ? ಈ ಅನಿಷ್ಟನೆಲ್ಲ ನೋಡ್ಕೊಂಡು ನಾನು ಹೇಗಮ್ಮ ಇಲ್ಲಿ ಹೇಗೆ ಬದುಕಿಲ್ಲಮ್ಮ? ಹೇಗೆ ಬದುಕಿಲ್ಲಮ್ಮ?
ಕಣಿ ಚಿಕ್ಕದಣಿ ಕಾಫಿ ತಂದಿದ್ದೀನಿ. ಮಂಜಯ್ಯ ರಾತ್ರಿ ನಾನು ಹೊಡೆದಿದ್ದಕ್ಕೆ ಬೇಜಾರಾಯ್ತಾ ಮಂಜಯ್ಯ? ಇಲ್ಲ ದಣಿ, ನಾನೇ ಏನೇನೋ ಮಾತಾಡಿ ಹೂವಿನಂಗಿರೋ ನಿಮ್ಮ ಮನಸ್ಸನ್ನ ನೋಯಿಸಿಬಿಟ್ನಲ್ಲ ಅಂತ ನನಗೆ ಸಂಕಟ ಆಗ್ತಿದೆ ದಣಿ. ಆ ಥರ ಅಲ್ಲ ಮಂಜಯ್ಯ, ನಾನೇ ದುಡುಕ್ಬಿಟ್ಟೆ. ಐ ಆಮ್ ಸಾರಿ. ನಾನಿಲ್ಲಿಗೆ ಬಂದಿರೋದು ಹೊಸ ವಾತಾವರಣದಲ್ಲಿ ಹೊಸ ಮನುಷ್ಯನಾಗಿ ಸ್ವಲ್ಪ ದಿವಸ ಇರಬೇಕು ಅಂತ. ಅದಕ್ಕೆ ಮನೆಯಿಂದ ಫೋನ್ ಬಂದರು ಇಲ್ಲ ಅಂತ ಹೇಳ್ಬಿಡು ಅಂದೆ. ದಯವಿಟ್ಟು ಇನ್ಮೇಲೆ ಹಳೆ ವಿಚಾರಗಳು ಯಾವುದನ್ನು ಪ್ರಸ್ತಾಪ ಮಾಡಬೇಡ. ತಲೆ ಆಡಿಸ್ಬಿಟ್ರೆ ಆಗೋಯ್ತಾ? ನಗಲ್ವಾ? ಶಂಕರಣ್ಣ, ಒಂದು ವಡೆ ಕೊಡಣ. ಯಾವ ವಡೆನೋ? ತೂತ್ ವಡೆನಾ ತಿತಿ ವಡೆನಾ? ಯಾಕೋ ಹಂಗ ಓತಿ ಕೆತ್ತ ತರ ನೋಡ್ತಿದ್ಯಾ? ಆಗ್ಲಿಲ್ಲ. ಇಲ್ಲ, ಇದು ತೂತ್ ವಡೆ, ತೂತ್ ಕಾಣ್ತಾ ಇದ್ ನೋಡು. ಇದು ತಿತಿ ವಡೆ, ಯಾರು ಸತ್ರೆ ತಿತಿಗೆ ಇದನ್ನೇ ಹಾಕೋದು, ಗೊತ್ತಾಯ್ತಾ? ಹೋಗಯ್ಯೋ, ಗೊತ್ತಿಲ್ಲ. ಬೆಳಗ್ಗೆ ಬೇಡ, ನಿನ್ ವಡೆನೂ ಬೇಡ. ಯಾರ ಇವನ? ಏನು ಒಬ್ಬರೇ ನಗಾಡ್ತಿದ್ದೀರಾ? ನೀವು ಒಬ್ಬರೇ ನಗಾಡ್ತಿದ್ದೀರ ಅಂದ್ಮೇಲೆ ಏನೋ ದೊಡ್ಡ ವಿಷಯ ಇರಬೇಕು. ಅದೇನು ಅಂತ ನಂಗೂ ಹೇಳಿ ದಣಿ, ನಾನು ವಸಿ ತಿಳ್ಕೊತೀನಿ. ಹೇಳಿ ಹೇಳಿ ದಣಿ. ಹೇಳ್ತೀನಿ. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಮಂಜಯ್ಯ, ಹ್ಞೂ, ಶುಭ ಸಕುನ, ಶುಭ ಸಕುನ. ಹಂಗಾದ್ರೆ ಒಳ್ಳೇದಾಯ್ತದೆ ಬಿಡಿ, ಒಳ್ಳೇದಾಯ್ತದೆ. ಯಾವಳೆ ಇವಳು ಮಂಕೆ? ಮೂರು ದಿನ ಸರ್ ಒಟ್ಟಿಗೆ ಸುರಿತಾ ಇದ್ದಾಳೆ.
ಹಿಂಗಾದ್ರೆ ಮನೆ ಉದ್ಧಾರ ಆದಂಗೆ. ಅಯ್ಯ ಬಿಡ ನಗೋದ್ ನೋಡು, ಕೆಲಸ ಒಂದ್ ಕಡೆ ಜ್ಞಾನ ಒಂದ್ ಕಡೆ ಆದ್ರೆ ಹಿಂಗೆ ಆಗೋದು. ಯಾಕೆ ನನ್ನ ಮುಖ ನೋಡೋಕೆ ಇಷ್ಟ ಇಲ್ವಾ? ನನಗೆ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ, ಮನಸ್ಸಲ್ಲಿರೋದನ್ನ ನೇರವಾಗಿ ಹೇಳ್ಬಿಡ್ತೀನಿ. ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ನಿನಗೆ ನನ್ನ ಮೇಲೆ ಇಷ್ಟ ಇದ್ರೆ ನಾನು ಅಲ್ಲಿಟ್ಟಿರೋ ಮಲ್ಲಿಗೆ ಹೂವನ್ನ ನೀನು ತಗೋಬೇಕು. Thank you.
ಸಾಕು, ಇವರಿಗೆ ಸಾಲ ಕೊಡೋದು ಸಾಕು, ಇವರು ಮನೆ ಬಾಗಿಲಿಗೆ ಅಲಿಯೋದು ಸಾಕು. ಸಾಲ ಕೇಳ್ಬೇಕಾದ್ರೆ ಮಾತ್ರ ಮನೆ ಬಾಗಿಲಿಗೆ ಬರ್ತಾರೆ ಹಲ್ಕ ನನ್ನ ಮಕ್ಕಳು. ಮಂಜು, ಎಲ್ಲಿಗಮ್ಮ ಹೊರಟ? ಅದು ಈಚೆಚೆ ನಿನ್ ಮನೆಯಲ್ಲೇ ಇರಲ್ವಲ್ಲ, ಎಲ್ಲಿಗೆ ಹೋಗ್ತೀಯ? ತೋಟಕ್ಕ ಪಾಜಿ. ತೋಟಕ್ಕ? ಯಾಕೆ? ಕೆಲಸ ಮಾಡಕ್ಕೆ. ಕೆಲಸದವ್ರಲ್ವಾ? ಹಾಳು ಮಾಡಿದ್ದು ಹಾಳು ಅಂತಾರಲ್ಲ ಅಪ್ಪಾಜಿ, ನಿನಗೋ ತಲೆದ ಮೇಲೆ ಕೆಲಸ, ದುಡ್ಡು ವಸೂಲಿ ಮಾಡೋದ್ರಲ್ಲಿ ದಿನ ಮುಳುಗೋಗುತ್ತೆ. ತೋಟದ ಕಡೆ ಹೋಗೋಕ್ ಪುರ್ಸತ್ತಿರಲ್ಲ, ಅದಕ್ಕೆ ನಾನು ಹೋಗ್ತೀನಿ. ಶಾಬಾಶ್ ಮಗಳೆ, ಗಂಡು ಮಗು ಇಲ್ಲ ಅನ್ನೋ ಚಿಂತೆನ ಇವತ್ತು ನೀನು ದೂರ ಮಾಡಿದೆ. ಈ ಅಪ್ಪನ ಮೇಲೆ ಎಷ್ಟೊಂದು ಪ್ರೀತಿ, ಹೋಗ್ಬಿಡ್ಬಮ್ಮ. ಆ ಅಂಜು, ಮಧ್ಯಾಹ್ನದ ಊಟನ ನಾನೇ ಅಲ್ಲಿಗೆ ತರ್ತೀನಿ. ಬೇಡ ಅಪ್ಪಾಜಿ, ನಾನು ಈಗ ತಾನೇ ಹೊಟ್ಟೆ ತುಂಬಾ ರೊಟ್ಟಿ ತಿಂದಿದ್ದೀನಿ, ಅದು ಅಲ್ಲದೆ ಅಲ್ಲಿದ್ರೆ ಹಸಿವೆ ಆಗಲ್ಲ. ಸರಿ ಸರಿ, ಹೋಗ್ಬಿಡ್ಬಮ್ಮ. ನಾನು ತೋಟಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಹೇಳ್ಬೇಕು ಹೇಳ್ದೆ ಹೋಗ್ಬಿಟ್ನಲ್ಲ ಇವನ. ಶಂಕರಣ, ಅವಳು ಎಲ್ಲಿಗೆ ಹೋಯ್ತೇನೆ ಅಂತ ಹೇಳ್ಬಿಟ್ಟು ನಿಮ್ ಮಧ್ಯೆ ತಿತ್ತಿಗೆ ಹೋಗ್ತೇ ಪಿಂಡ ತಿನ್ನಕ್ಕೆ. ಬಂದ್ಯ ಕುಡಿದ್ಬಿಟ್ಟು ಕಾಸು ಕೊಟ್ಟು ಎದ್ದೋಗ್ ತರದ್ ಬಿಟ್ಬಿಟ್ಟು ಅವಳೆಲ್ಲ ಹೋದ್ ಇವಳೆಲ್ಲ ಹೋದಂತ. ಯಾರೆಲ್ಲ ಹೋದ್ರು ನಿಂಗೇನ? ನಿನ್ನ ಮಡ್ಲಲ್ಲಿ ಮಲಗಿದ್ರೆ ಮಾತೇ ಬರಲ್ಲ ಅಂಜು, ಮನಸ್ಸು ತುಂಬಾ ಹಗುರವಾಗಿರುತ್ತೆ. ಏನೋ ಒಂಥರ ಸುಖ, ಬಾಯಿಂದ ಹೇಳ್ಕೊಳಕ್ ಆಗದೆ ಇರೋಷ್ಟು ಆನಂದ. ಊಟ ತಿಂಡಿ ಮನೆ ಮಠ ಯಾವುದೂ ಬೇಡ, ಹೀಗೇ ಇದ್ದು ಬಿಡ್ಬೇಕು ಅನ್ಸುತ್ತೆ. ಅಂಜು, ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಎಷ್ಟೆಲ್ಲ ಸಂತೋಷವಾಗಿರ್ಬಹುದು ಅಂತ ನಿನ್ನ ಸ್ನೇಹ ಮಾಡಿದ ಮೇಲೆ ನನಗೆ ಗೊತ್ತಾಗಿತ್ತು. ಈ ಸುಖ ಸಂತೋಷ ನಮ್ಮ ಜೀವನದಲ್ಲಿ ಶಾಶ್ವತವಾಗಿರುತ್ತಾ? ಎಂಥ ಮಾತಾಡ್ತೀರಿ, ನಾನು ನಿಮ್ಮ ಜೊತೆ ಇರುವಾಗ ಸುಖ ಸಂತೋಷ ಕೊರತೆ ಇಲ್ಲಿ? ನಾ ಹೇಳಿದ್ದು ಅದಕ್ಕಲ್ಲ, ನಾವಿಬ್ರು ಪ್ರೀತಿಸಿರೋ ವಿಷಯ ಯಾರಿಗೂ ಗೊತ್ತಿಲ್ಲ. ನಾಳೆ ಒಂದ್ ವೇಳೆ ನಿಮ್ ತಂದೆ ಗೊತ್ತಾಗಿ ಅವ್ರು ಅದಕ್ಕೆ ಅಡ್ಡಿ ಬಂದ್ರೆ? ಬರ್ಲಿ, ಹೆದರ್ಕೋತೀನ? ಮತ್ತೆ ನಾನು ಇವರನ್ನ ಮನಸ್ಫೂರ್ತಿಯಾಗಿ ಪ್ರೀತಿಸ್ತಾ ಇದ್ದೀನಿ, ಇವರನ್ನೇ ಮದುವೆ ಆಗ್ತೀನಿ ಅಂತ ಮುಲಾಜಿಲ್ಲದೆ ಹೇಳ್ಬಿಡ್ತೀನಿ. ಅದಕ್ಕೆ ಅವ್ರು ಒಪ್ಪಲಿಲ್ಲ ಅಂದ್ರೆ? ಒಪ್ಪಿ ಅಂತ ಕೇಳ್ಕೊಳ್ಳೋರು ಯಾರು? ಏನು ಅಪ್ಪ ಅನ್ನೋ ಗೌರವದಿಂದ ಇರೋ ವಿಚಾರ ಹೇಳ್ತೀನಿ. ಅವ್ರ ಅದಕ್ಕೆ ಒಪ್ಪಲಿಲ್ಲ ಅಂದ್ರೆ ಇವ್ರು ಯಾರು ಬೇಡ ಅಂತ ನಾವಿಬ್ರು ಎಲ್ಲಾದ್ರೂ ದೂರ ಹೊರಟೋಗೋಣ, ನಮ್ಮದೇ ಆದ ಲೋಕದಲ್ಲಿ ಆನಂದವಾಗಿರೋಣ. ಹೌದು, ಬರೀ ನಮ್ಮಪ್ಪನ ಬಗ್ಗೆನೇ ಕೇಳ್ತಾ ಇದ್ದೀರಲ್ಲ, ನಿಮ್ಮಪ್ಪನ ಬಗ್ಗೆ ಏನು ಹೇಳೇ ಇಲ್ಲ? ಅವ್ರ ಬಗ್ಗೆ ಹೇಳುವಂತದ್ದೇನು ಇಲ್ಲ ಅಂಜು. ಯಾಕೆ? ನನಗೂ ಅವ್ರ ಯಾವ ವಿಷಯನ ಹೇಳೋದಿಲ್ಲ, ನಾನು ಅವ್ರನ್ನೇನು ಕೇಳೋದಿಲ್ಲ. ನಿಮ್ಮಿಷ್ಟ ಅಂದ್ಬಿಟ್ಟು ಅವ್ರ ಹಾಗೆ ನೀವು ನಡ್ಕೊಳ್ಳಲ್ಲ ತಾನೆ? ಅಂದ್ರೆ ಅವ್ರ ಈ ವಯಸ್ಸಿನಲ್ಲೊಂದು ಮದುವೆ ಆಗಿದ್ದಾರಂತೆ. ಅಲ್ಲರೆ, ಮೀಸೆ ಬಂದಿರೋ ಮಗ ಇರುವಾಗ ಹೋಗಿ ಹೋಗಿ ಈ ವಯಸ್ಸಿನಲ್ಲಿ
ಸಾರಿ ಅಂಜು, ನಾನು ನಿನ್ನ ಹೊಡೆದು ಬಿಟ್ಟೆ. ಐ ಆಮ್ ಸಾರಿ. ಇಲ್ಲ, ತಪ್ಪು ನಂದೆ. ನಾನು ಮಾತಾಡಬಾರ್ದಾಗಿತ್ತು. ಅಂಜು, ನಾವಿಬ್ರು ಜೀವನ ಪೂರ್ತಿ ಹೀಗೆ ಇರಬೇಕು. ಹೌದು ಪ್ರೇಮ್, ಹೀಗೆ ಇರಬೇಕು, ಹೀಗೆ ಇರ್ತೀವಿ. ನಮ್ಮಿಬ್ರನ್ನ ಬೇರೆ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ. ರಾಮಸ್ವಾಮಿ, ಬಾರ ಇಲ್ಲಿ. ಅದು ಹೊಸ ಕುದುರೆ ಅಂತ ಗೊತ್ತಿಲ್ವೇನು? ಪಳಗ್ಸೋಕ್ ಮೊದ್ಲೇ ಯಾಕೆ ಕೊಟ್ಟೆ ಅವನ ಕೈಲಿ? ಎಷ್ಟು ಹೇಳಿದ್ರು ಕೇಳಿಲ್ಲ ಯಜಮಾನ್ರೆ. ಪಳಗಿಸ್ತೀನಿ ಅಂತ ಹಠ ಮಾಡಿ ಕುತ್ಕೊಂಡೋದ್ರು. ಅವನು ಬಂದ ಮೇಲೆ ಗ್ಯಾರೇಜ್ಗೆ ಹೋಗ್ಬಿಟ್ಟು ಕಾರ್ ತಗೊಳ್ಮ ಅಂತ ಹೇಳು. ನಾನು ಸ್ವಲ್ಪ ಶಿವಮೊಗ್ಗಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಮಗಳು ತಾನೆ? ಬರೀ ಮೈ ಬಿಟ್ಕೊಂಡು ಎಷ್ಟು ಓಡಾಡ್ತಾ ಇದ್ರಿ, ಎಷ್ಟು ಬೆಳೆದು ಬಿಟ್ಟಿದ್ರಿ, ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ರಿ ಗೊತ್ತಾಗ ನೀವು. ಓಕೆ, ಕಚ್ಚಿ ಬಿಡೋಣ ಅನ್ಸೋದು. ಅದೇ ತರ ಈಗಲೂ ಕಂಡ್ರೆ ನಾನ್ ನಿಜವಾಗ್ಲೂ ಕಚ್ಕೊಂಡ್ಬಿಡ್ತೀನಿ. ಮಿಸ್ಟೇಕ್ ಕಡೆ, ನಿನಗಿಷ್ಟೊಂದು ಪೊಗರಿರ್ಬೇಕಾದ್ರೆ ನಿನ್ನನ್ನು ಹಾಗೆ ಬಿಟ್ಟರೆ ದೊಡ್ಡ ಮಿಸ್ಟೇಕ್ ಆಗುತ್ತೆ.
ನನ್ನ ಹೆಸರಿಗೆ ಅವಮಾನ, ನನ್ನ ಘನತೆಗೆ ಅವಮಾನ, ನನ್ನ ಶ್ರೀಮಂತಿಕೆ ಅವಮಾನ, ನನ್ನ ವಂಶಕ್ಕೆ ಅವಮಾನ. ಅಲ್ಲ ಕಣು, ನಾನು ಯಾರು? ಯಾರೋ ನಾನು ಕುಬೇರನ ಪುನರಾವತಾರ ಜಗಪತಿ ರಾವ್. ಇಲ್ಲಿವರೆಗೂ ನಿನಗೇನೋ ಕಡಿಮೆ ಮಾಡಿದ್ದೀನಿ ನಾನು. ನೀರು ಕುಡಿದು ಬೋರ್ ಆಯ್ತು ಅಂದೇ ಬೀರ್ ತರಿಸ್ಲಿಲ್ವಾ? ಹಣ್ಣು ತಿಂದು ಸಾಕಾಯ್ತು ಅಂದೇ ಹೆಣ್ಣು ಕರೆಸ್ಲಿಲ್ವಾ? ಏರು ಊಳಲ್ಲ ಕಾರ್ ಬೇಕು ಅಂದೇ ಕಾರ್ ಕೊಡಿಸ್ಲಿಲ್ವಾ? ಅಷ್ಟೆಲ್ಲ ಯಾಕೆ ಲೇಟೆಸ್ಟ್ ಆಗಿ ಹಾರ್ಸ್ ಬೇಕು ಅಂತ ಹಾರ್ ಬಿದ್ದೆ ಬರ್ಸ್ಲಿಲ್ವಾ? ಅದಕ್ಕೆ ಅಂತ ತೋಟ ಜಮೀನಲ್ಲಿ 50 ಎಕರೆ ನಾನು ಬಿಟ್ಕೊಳ್ಳಿಲ್ವಾ? ಇಷ್ಟೆಲ್ಲ ಮಾಡಿರೋ ನನ್ನ ಹತ್ರ ಆ ಸೀನಪ್ಪನ ಮಗಳು ಬೇಕು ಅಂತ ಒಂದೇ ಒಂದು ಮಾತು ಹೇಳಿದ್ದಿದ್ರೆ ಚಿಟಿಕೆ ಹೊಡೆಯೋದ್ರೊಳಗೆ ಅವಳು ನಿನ್ನ ಮಂಚಕ್ಕೆ ಕರೆಸ್ಬಿಡ್ತಾ ಇದೆ. ಅದು ಬಿಟ್ಬಿಟ್ಟು ನೀನೇ ಅಟೆಂಪ್ಟ್ ಮಾಡಕ್ ಹೋಗಿ ಮಕ ಮೋತಿ ಎಲ್ಲ ಪಂಚರ್ ಮಾಡ್ಕೊಂಡು ಬಂದಿದ್ಯಲ್ಲ, ಅವಮಾನ ಅವಮಾನ. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಆ ಹುಡುಗಿ ಬೇಕು, ನಾನು ಅವಳ ಮನಸ್ಫೂರ್ತಿ ಅನುಭವಿಸ್ಬೇಕು. ಹಲೋ, ಆ ಸೀನಪ್ಪನ ನಾನು ಕರಿತಿದ್ದೀನಿ ಅಂತ ಹೇಳಿ ಕರ್ಕೊಂಡು ಬನ್ನಿ. ಎಂತ ದೊಡ್ಡ ಮನೆ! ಬನ್ನಿ ಸೀನಪ್ಪನವರೇ, ಕೂತ್ಕೊಳ್ಳಿ. ಪರವಾಗಿಲ್ಲ, ಮನೆಗೆ ಬಂದು ನಿಂತ ಇದ್ದೀರಲ್ಲ, ಕೂತ್ಕೊಳ್ಳಿ. ಏನಾಯ್ತು? ಇದೇನು ಎತ್ತಿ ತಾಕತ್ತಲ್ಲ? ಅದು ಸ್ಪ್ರಿಂಗ್ ಸೋಪ, ನಿಧಾನವಾಗಿ ಕೂತ್ಕೊಳ್ಳಿ. ಆರೋಗ್ಯನ ಸೀನಪ್ಪನವ್ರೆ? ಎಲ್ಲ ದೇವರ ದಯೆ. ತೆಂಗಿನ ಸಸಿಗಳೆಲ್ಲ ಬೆಳೆದುವ? ಚೆನ್ನಾಗಿ ಬಂದಿದೆ, ಎರಡು ಫಸಲು ತೆಗೆದ್ಬಿಟ್ಟೆ. ಪರವಾಗಿಲ್ವೇ, ಕಷ್ಟಪಟ್ಟಿದ್ದೀನಿ ಕಮ್ಮಿನ. ಏನಿದು ತಗೊಳ್ಳಿ. ಓ ಸರ್ವತ್ತು, ಈ ವ್ಯಾಪಾರ ಬೇರೆ ಶುರು ಮಾಡ್ಕೊಂಡಿದ್ದೀರಾ? ಧೈರ್ಯವಾಗಿ ಮಾಡಿ, ಸಂತೇಲ್ ಮಾಡೋದಕ್ಕಿಂತಲೂ ಚೆನ್ನಾಗಿದೆ. ಮೈಕೈನು ಹಾಗೆ ಇದೆ, ಒಂದೆರಡು ಪೆಗ್ ಹಾಕಿದ್ರೆಲ್ಲ ಸರಿ ಹೋಗುತ್ತೆ. ಬಾ ಸೀನಪ್ಪನವ್ರೆ, ಇವ್ನು ನನ್ನ ಮಗ ಸೂರಿ ಅಂತ. ನಮಸ್ಕಾರ ಸೂರಿ. ಇದೇನಯ್ಯ ಇಷ್ಟು ದ ಬೆಳೆದ್ಬಿಟ್ಟಿದ್ದೀ? ನಿಮ್ ತೋಟ ತೆಂಗಿನ ಮರ ಬೆಳೆದಾಗೆ. ಬಾ ಕೂತ್ಕೊ. ಪರವಾಗಿಲ್ಲ ಪರವಾಗಿಲ್ಲ. ಓಹೋ, ದೊಡ್ಡವ್ರ ಮುಂದೆ ಕೂತ್ಕೋಬಾರ್ದು ಅಂತಲೋ? ಏನ್ ಗೌರವ, ಎಲ್ಲ ಹಿರಿಯರ ಸಂಪ್ರದಾಯ. ಮುಖದಲ್ಲಿ ನನ್ ಗಾಯ? ಅದು ಹಸು ಹತ್ರ ಹಾಲ್ ಕರೆಯಕ್ ಹೋಗಿದ್ದಾನೆ, ಒದ್ದ ಬಿಟ್ಟಿದೆ. ಓಹೋ, ಮನೆ ಹಸುನಾ ಬೀದಿ ಹಸುನಾ? ಬೀದಿ ಹಸು. ಮತ್ ಸುಂಕಿರ್ತದ? ಸೀನಪ್ಪನವ್ರೆ, ಕರ್ಸಿದ ವಿಷಯ ಮಾತಾಡೋದನ್ನೇ ಮರ್ತು ಬಿಟ್ಟೆ. ನಾನು ನಿಮ್ ಮಗಳನ್ನ ನಮ್ಮನೆ ಸೊಸೆಯಾಗಿ ತಂದ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಿಮ್ಮ ಮಗಳು ಹೇಗಿದ್ದಾಳೆ ಅಂತ ನಾನು ನೋಡ್ಲಿಲ್ಲ, ಆದ್ರೂ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನನಗಿರೋನು ಒಬ್ಬನೇ ಮಗ, 5 ತಲೆಮಾರು ತಿಂದು ತೇಗಿದ್ರು ಮುಗಿದೆ ಇರೋಷ್ಟು ಆಸ್ತಿ ಇದೆ. ಈ ಆಸ್ತಿಗೆಲ್ಲ ಇವನೊಬ್ಬನೇ ಅಧಿಪತಿ. ಸೀನಪ್ಪನವ್ರೆ, ನನ್ನ ಅಂತಸ್ಸಿಗೆ ತಕ್ಕ ಹಾಗೆ ಸಂಬಂಧ ನಾನು ಬೆಳೆಸಬಹುದು, ಆದ್ರೆ ಬರೋಳು ಶ್ರೀಮಂತಳಾಗಿದ್ರೆ ಅವಳು ಖಂಡಿತ ತಗ್ಗಿ ಬಗ್ಗಿ ನಡೆಯಲ್ಲ. ಈ ಮನೆ ಸೊಸೆಯಾಗಿ ಬರೋಳು ನಮ್ಮ ವಂಶದ ಗೌರವವನ್ನು ಕಾಪಾಡುವಳಾಗಿರ್ಬೇಕು, ಕೈ ಹಿಡಿದ ಗಂಡನ ಮೇಲೆ ನಿಜವಾದ ಪ್ರೀತಿ ತೋರಿಸಬೇಕು. ಈ ಎಲ್ಲ ಗುಣಗಳು ನಿಮ್ಮ ಮಗಳಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ನಿಮ್ಮನೆಯಲ್ಲಿ ಕರೆಸಿದೆ. ನೀವೇನಂತೀರಿ? ಯಾಕೆ ಸೀನಪ್ಪನವ್ರಿ ಕಣ್ಣೀರು? ನೀವು ಹೇಳೋದಿಲ್ಲ ನಿಜನಾ? ಇಂಥ ವಿಷಯದಲ್ಲಿ ತಮಾಷೆ ಮಾಡೋಕ್ಕಾಗುತ್ತಾ? ನಿಮ್ಗೊಪ್ಪಿಗೆ ತಾನೇ? ರಾಕಿ, ನಿಜವಾಗ್ಲೂ ನನ್ನ ಮಗಳು ಪುಣ್ಯ ಮಾಡಿದ್ಲು ನಿಮ್ಮಂತವ್ರ ಸಂಬಂಧ ಪಡೆಯೋದಕ್ಕೆ. ಸೊ ನಿಮ್ಗೆ ಒಪ್ಪಿಗೆ ಅಂತಾಯ್ತು. ನಿಮ್ಮ ಮಗಳನ್ನು ಒಂದು ಮಾತು ಕೇಳಿ ಅಭಿಪ್ರಾಯ ತಿಳಿಸ್ಬಿಟ್ರೆ ಮುಂದಿನ ಕೆಲಸ ನಾನು ನೋಡ್ಕೋತೀನಿ. ಅವಳನ್ನ ಕೇಳೋ ಅವಶ್ಯಕತೆ ಇಲ್ಲ ರಾವ್ಜಿ, ನನ್ನ ಇಷ್ಟನೇ ಅವಳ ಇಷ್ಟ. ನನಗೆ ಇಷ್ಟ ಇಲ್ಲ. ನಾನಿವತ್ತು ನನ್ನ ಅಂಜುನ ಈ ರೆಸ್ಟೋರೆಂಟ್ ನೋಡ್ಲೇಬೇಕು, ಅದಕ್ಕೋಸ್ಕರ ನಿನಗೆ ಇಷ್ಟವಾಗಿರೋ ಕಲರ್ಸ್ ತಂದಿದ್ದೀನಿ. ನನ್ನ ಡಿಸಪಾಯಿಂಟ್ ಮಾಡ್ಬೇಡ. ಏನಂತೀಯ?
ನನ್ನ ಪ್ರೇಮಾಂಜಲಿಯ ಸುಮ 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 ಗಂಧದ ಪರಿಮಳಕ್ಕಿಂತ ಘಮ 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 ಸುಮ ಘಮ ಸಮಾಗಮ ಚೈತ್ರದ ಪ್ರೇಮಾಂಜಲಿಯ ಸುಮ 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 ಗಂಧದ ಪರಿಮಳಕ್ಕಿಂತ ಘಮ 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 ಸುಮ ಘಮ ಸಮಾಗಮ ಸೊಂಪು ಕುರುಳಿ ನಡಿ ತಂಪಿಡುವ ಶಶಿಯ ವದನದಲ್ಲಿ ಮಾತನಾಡಿ ಮಂದಾರ ನಿನ್ನ ಹೆಸರೇ ಶೃಂಗಾರ ಕನಕಾಂಬರಿ ನೀಲಾಂಬರಿ ನಿನಗೆ ನೀ ಸರಿ ಸೇವಂತಿಗೆ ಸೂಜಿ ಮಲ್ಲಿಗೆ ಗಿಡವಾಗಿ ಚೈತ್ರದ ಪ್ರೇಮಾಂಜಲಿಯ ಸುಮ 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 ಗಂಧದ ಪರಿಮಳಕ್ಕಿಂತ ಘಮ 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 ಸುಮ ಘಮ ಸಮಾಗಮ ಕಡೆ ತಿರುಗ್ಬಿಡ್ಬೇಕು. ದೇವಾರ್ಸೆ ನನ್ನ ಮಗನೇ, ಯಾವಳನ್ನ ನೋಡ್ಬಿಟ್ಟು ಬಂದು ನನ್ನ ಮಗಳು ಅಂತೇನು? ನಾನೇ ನನ್ನ ಕಣ್ಣಾರ ನೋಡಿದೆ ನಿಮ್ ಮಗಳು ಅವನ ಜೊತೆ ಕುಣಿತಾ ಇರೋದನ್ನ. ಇಲ್ಲ ಇಲ್ಲ ಭದ್ರ, ನನ್ನ ಮಗಳಂತವಳಲ್ಲ ಅವಳು, ಅಪರಂಜಿ ಕೊಡು ಅಪರಂಜಿ. ಹೆಂಗಾರ ಹೋಗ್ಲಿ, ನನಗೇನು? ನೀನು ಸೀನಪ್ಪನ ಮಾನ ಏಣಿ ಹತ್ತಬಾರ್ದು ಅಂತ ಬಂದು ನಿಜ ಹೇಳಿದ್ರೆ ಅಪರಂಜಿ ಅಂತ ಅಪರಂಜಿ. ನನಗೆ ಗೊತ್ತಾದಂಗೆ ನಾಳೆ ಊರಲ್ಲಿ 4-5 ಜನ ಗೊತ್ತಾದ್ರೆ ಅಪರಂಜಿ ಹೋಗಿ ಗುಲ್ಗಂಜಾಗ ಹೋಗ್ತದೆ. ನೀವುಂಟು, ನಿಮ್ ಮಗಳುಂಟು, ಬರ್ತೀನಿ. ಭದ್ರ ಭದ್ರ, ನೀವು ಹೇಳ್ತಿರೋದು ನಿಜ ಏನು? ನಿಮ್ ಮನದೇವರಾಣೆಗೂ ಸತ್ಯ. ಭದ್ರ, ಈ ವಿಷಯ ನಮ್ಮಿಬ್ಬರೆಲ್ಲ ಇರ್ಲಿ ಕಣು, ಯಾರಿಗೂ ಗೊತ್ತಾಗೋದು ಬೇಡ. ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗುತ್ತೆ.
ಅಂಜು ಯಾಕಮ್ಮ ಇಷ್ಟು ಲೇಟು ಕೆಲಸ ತುಂಬಾ ಇತ್ತ ಹೌದಪ್ಪ ಜಿ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಬಟ್ಟೆಗಳೆಲ್ಲಮ್ಮ ಅದೇ ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಕೆಲಸ ಮಾಡ್ತಿದ್ದಿ ಅಂತಲ್ಲ ನನ್ನ ಅಪರಂಜಿ ಅನ್ಕೊಂಡಿದ್ನಲ್ಲ ನನ್ನ ಮಾನ ಮರ್ಯಾದೆ ಇಲ್ಲ ರೀತಿ ಪಾಲ್ ಮಾಡ್ಬಿಟ್ಟೆ ನಾಳೆಯಿಂದ ನಿಮ್ಮ ಮನೆ ಹೊಸಲ್ ತೊಡಿದ್ರೆ ನಿನ್ನ ಸತ್ತರಿಸ್ಬಿಡ್ತೇನೆ ಹಳೆದು ಸೇರಿಸಿ 2000 ಆಯ್ತು ಬರೋ ತಿಂಗಳು ತಂದು ಕೊಟ್ಬಿಡು ಏನ್ರಿ ನನ್ನ ಹುಡಿಯೋದಕ್ಕೆ ಈ ಚಿಲ್ಡ್ರ ನನ್ನ ಮಗನ್ ಕಳಿಸಿದೀರಾ ಯಾಕೆ ನಿಮಗ್ ಗಮ್ಮಿಲ್ವಾ ನೀವು ಅವಳ ಅಪ್ಪ ಹೊಡೆದಾಡ್ಬೇಕಾಗಿರೋದು ನಾವಿಬ್ರು ಮಧ್ಯದಲ್ಲಿ ಇವನು ಯಾವನ್ರಿ ಏಯ್ ಇನ್ನೊಂದ್ಸಲ ಈ ಊರ್ ಕಡೆ ಕಾಣಿಸ್ಕೊಂಡ್ರೆ ಸಿಗದ್ ತೋರಣ ಕಟ್ಬಿಡ್ತೀನಿ ನನ್ನ ಮಗನ ಸೀನಪ್ಪನವ್ರೆ ನಾನೇ ತಾಂಬೂಲ ಸಮೇತವಾಗಿ ನಿಮ್ ಜೊತೆ ಸಂಬಂಧ ಮಾತಾಡೋಣ ಅಂತಿದ್ದೆ ಆದ್ರೆ ತರ್ಲೆ ಮಾಡಿ ನೀವೇ ಕರೆಸ್ಕೊಂಡ್ಬಿಟ್ರಿ ನೋಡಿ ಸೀನಪ್ಪನವ್ರೆ ನಾನು ಅಂಜಲಿನ ತುಂಬಾ ಪ್ರೀತಿಸ್ತಿದ್ದೀವಿ ಮದುವೆ ಆಗ್ತೀವಿ ನಾನು ನನ್ನ ಮಗಳನ್ನ ಕೊಡಲ್ಲ ಕೊಡಿ ಅಂತ ನಾನು ಕೇಳಲಿಲ್ಲ ನೀನ್ ಅವಳ ಜೊತೆ ಸೇರ್ಕೊಡ್ದು ಇನ್ನೇನು ನಿಮ್ ಜೊತೆ ಸೇರ್ಲ ರೇಣು ಈ ಸೀನಪ್ಪನ ಸಹವಾಸ ಬಹಳ ಕೆಟ್ಟದ್ದು ನಿಮ್ ಸಹವಾಸ ಯಾವನಿಗ್ರಿ ಬೇಕು ನನಗ್ ತಲೆ ಕೆಟ್ಟರೆ ಏನಾಗುತ್ತೆ ಗೊತ್ತಾ ಹುಚ್ಚ ಆಸ್ಪತ್ರೆ ಸೇರ್ಕೋತೀರಾ ರೇಣು ಏ ಸುಮ್ನಿರ್ರಿ ಕಂಡಿದ್ದೀನಿ ನೋಡಿ ಸೀನಪ್ಪನವ್ರೆ ಮಾತಿಗೆ ಮಾತು ಬೆಳೆಸಿದ್ರೆ ಬೆಳಿತಾನೆ ಇರುತ್ತೆ ಸುಮ್ನೆ ಯಾಕೆ ಎನರ್ಜಿ ವೇಸ್ಟ್ ಮಾಡ್ಕೋತೀರಿ ಇರೋ ವಿಷಯ ಹೇಳಿದ್ದೀನಿ ಒಂದೊಳ್ಳೆ ದಿವಸ ನೋಡ್ಕೊಂಡು ನಿಮ್ ಹತ್ರ ಮಾತುಕತೆಗೆ ಬರ್ತೀನಿ ನಿಂತ್ಕೊಳ್ಳಲೇ ನೋಡು ಸುಮ್ಮನೆ ಇಲ್ಲದ ಆಸೆಗಳನ್ನ ಇಟ್ಕೊಂಡು ಅನಾಹುತ ಮಾಡ್ಕೋಬೇಡ ಅಂಜಲಿಗೆ ಬೇರೆ ಕಡೆ ಮದುವೆ ಗೊತ್ತು ಮಾಡಿದ್ದೀನಿ ಸೀನಪ್ಪನವ್ರೆ ನೀವು ಹಿರಿಯರು ಅನ್ನೋ ಗೌರವದಿಂದ ನಿಮ್ಮ ಕೈ ಮುಗಿದು ಬೇಡ್ಕೋತಾ ಇದ್ದೀನಿ ಪ್ರೀತಿಸುವ ಜೀವಿಗಳನ್ನ ದಯವಿಟ್ಟು ಬೇರೆ ಮಾಡಬೇಡಿ ಅಲ್ಲೇ ಏನ್ ಗಿಲಿಟ್ ಬಡ್ಡಿ ಮಗನ ನೀನು ಎಲ್ಲ ಅಪ್ಪನ ಬುದ್ಧಿನೆ ಅವನು ಹೀಗೆ ಹುಡುಗಿ ಇರು ಅಂದ್ರೆ ಜೊಲ್ ಸುರಿಸೋನು ಸೀನಪ್ಪ ನಿಮ್ ಗ್ರಹಚಾರ ಚೆನ್ನಾಗಿತ್ತು ಬಿಡ್ತಾ ಇದ್ದೀನಿ ಆದ್ರೆ ಒಂದ್ ಮಾತು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ಅಂಜು ನನ್ನಿಂದ ಬೇರೆ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನಾನಿನ್ ಬರ್ತೀನಿ ಇಷ್ಟೊತ್ತು ಎಲ್ಲಿ ಹೊಂಟೋಗ್ಬಿಟ್ಟಿದ್ರಿ ಗಣಿ ಸ್ವಲ್ಪ ಕೆಲಸ ಆಯ್ತು ನಿಮ್ಗೊಂದು ಕಾಗದ ಬಂದೈತೆ ತಗೊಳ್ಳಿ ಕೈ ಕಾಲು ತೊಳ್ಕೊಂಡು ಬನ್ನಿ ಊಟಕ್ಕೆ ಬಡಿಸ್ತೀನಿ ನನಗೆ ಹಸಿವಿಲ್ಲ ಮಂಜಯ್ಯ ನಿದ್ದೆ ಬರ್ಲಿಲ್ವಾ ಇಲ್ಲ ಮಂಜಯ್ಯ ಯಾಕೋ ಮನಸ್ಸೇ ಸರಿ ಇಲ್ಲ ನಾನು ಆಗ್ಲೇ ಕೇಳ್ಬೇಕು ಅಂತಿದ್ದೆ ಆ ಕಾಗದ ಬಂದಾಗ್ಲಿಂದ ಯಾಕೋ ಒಂಥರ ಇದ್ದೀರಿ
ಏನ್ ಇಸಿ ಅಂತ ನನಗೂ ಒಂದು ಹೇಳಿದಣಿ. ನಾಳೆ ಬೆಂಗಳೂರು ಹೋಗಬೇಕು ಮಂಜಯ್ಯ. ಯಾಕೆ ತಣಿ? ಟೂರ್ನಮೆಂಟ್ ಇದೆ. ಮಾಸ್ಟರ್ ಕಾಗದ ಬರೆದಿದ್ದಾರೆ. 15 ದಿನ ಕ್ಯಾಂಪ್ ಅಂತ. 15 ದಿವಸ ತಾನೆ ಮುಗಿಸ್ಕೊಂಡು ಬಂದ್ರೆ ಆಯ್ತು. ಅದಕ್ಕೆ ಯಾಕೆ ಅಷ್ಟೊಂದು ಮನಸ್ಸು ಕೆಡಿಸ್ಕೋತೀರಿ? 15 ದಿವಸ ಹೋಗ್ತಿದ್ದೀನಿ ಅಂತ ಸಂಕಟ ಅಲ್ಲ ಮಂಜಯ್ಯ, ಅಂಜುನ್ ಬಿಟ್ಟು ಹೋಗ್ಬೇಕಲ್ಲ ಅಂತ. ಅವಳಪ್ಪ ಅವಳಿಗೆ ಬೇರೆ ಗಂಡ ಗೊತ್ತು ಮಾಡಿದ್ದಾನೆ. ಇಂಥ ಪರಿಸ್ಥಿತಿಯಲ್ಲಿ ಅವಳನ್ನು ಬಿಟ್ಟು ಹೇಗಿರಕ್ ಸಾಧ್ಯ ಮಂಜಯ್ಯ? ಒಂದ್ ಕಡೆ ಟ್ರೋಫಿ ನನ್ನ ಗುರಿ, ಇನ್ನೊಂದ್ ಕಡೆ ಅಂಜು ನನ್ನ ಲೈಫ್. ಇವಳನ್ನ ಬಿಟ್ಟು ಅಲ್ಲಿರ್ಲು ಇಲ್ಲ ಅದನ್ನ ಬಿಟ್ಟು ಇಲ್ಲಿರ್ಲು ಒಂದೂ ಗೊತ್ತಾಗ್ತಾ ಇಲ್ಲ ಮಂಜಯ್ಯ. ನಳಿ, ನೀವು ತಪ್ಪು ತಿಳ್ಕೊಳ್ಳ ಅಂದ್ರೆ ನಾನು ಮಾತಾಡಲ್ಲ. ಹೇಳು ಮಂಜಯ್ಯ, ನೀವು ಮೊದಲು ನಿಮ್ ಗುರಿ ಸಾಧಿಸಿ. ಹೌದು ನಳಿ, 15 ದಿವಸದಲ್ಲಿ ಅಂಜನಿಗೆ ಏನೂ ಆಗಲ್ಲ. ಹಂಗೇನಾದ್ರೂ ಆಯ್ತು ಅಂದ್ರೆ ನಾನಿದ್ದೀನಲ್ಲ. ಏನಾಯ್ತಮ್ಮ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ನೀನೀಗ ನನಗೊಂದು ಹೆಲ್ಪ್ ಮಾಡ್ಬೇಕು. ಅದೇನು ಹೇಳೋ? ನಾನೊಂದು 15 ದಿವಸ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿಗ? ಹೌದು. ನಾನು ಬರೋದ್ರೊಳಗಡೆ ಅಂಜುಗೆ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ನೀನ್ ಹೋಗಿ ನಮ್ ಮಂಜಯ್ಯನ ಇನ್ಫಾರ್ಮ್ ಮಾಡ್ಬೇಕು. ನೀನ್ ಯಾಕೆ ಹೆದರ್ಕೋತೀಯ? ಅಂಜುಗ್ ನಾನು ಸ್ವಲ್ಪ ಕಾವಲಾಗಿರ್ತೀನಿ. ಲೋ ಶಂಕರ, ನಾನ್ ಹೋಗಕ್ ಮುಂಚೆ ಒಂದ್ 5 ನಿಮಿಷ ಅಂಜುನ್ ಮಾತಾಡಿಸ್ಬೇಕು. ನಮ್ಮ ಮಾಮೂಲಿ ಜಾಗಕ್ಕೆ ಬರೋಕೆ ಏರ್ಪಾಟ್ ಮಾಡ್ತೀಯ? ಅಂಜುನ್ ನೋಡ್ಬೇಕಾ? ಏನ್ ಮಾಡೋದೀಗ? ಅವ್ರ ಅಪ್ಪ ಜಗಲಿ ಮೇಲೆ ಕೂತಿದ್ದಾನಲ್ಲು, ಹೇಗಿದೆ ನೋಡು, ಒಳ್ಳೆ ಏಡಿ ಇಡಿ ಒಂಥರ. ಒಂದ್ ಕೆಲಸ ಮಾಡು, ನೀನ್ ಹೋಗ ಅಲ್ಲಿರು, ನಾನು ಹೇಗಾದ್ರೂ ಮಾಡಿ ಅವಳನ್ನ ಅಲ್ಲಿ ಕಳ್ಸ್ಕೊಡ್ತೀನಿ. ಹೋಗು ಹೋಗು, ನಾನು ನೋಡ್ಕೋತೀನಿ. ಏನ್ ಶಂಕರ? ಪ್ರೇಮು ನಿನ್ನ ಅರ್ಜೆಂಟ್ ಆಗಿ ನೋಡ್ಬೇಕು ಅಂದ. ಹೇಗ್ ಬರ್ಲಿ ಶಂಕರ, ಅಪ್ಪ ಜಗಲಿ ಮೇಲೆ ಕೂತಿದ್ದಾರೆ. ಇತ್ಲ ಮನೆ ಬಾಗ್ಲು ಯಾಕೆ ಇರೋದು ಅನ್ಕೊಂಡೆ ಇಂಥದಕ್ಕೆ. ಬಾ ಹೋಗೋಣ. ಏನ್ ಯೋಚನೆ ಮಾಡ್ತೀಯ? ಬಾ, ನಾನಿದ್ದೀನಿ. ಅತಿಯಾದ ಪ್ರೀತಿ ಒಂದೊಂದ್ಸಲ ದುಃಖನೂ ಕೊಡುತ್ತೆ. ನನ್ನಿಂದ ಆಗೋದಿಲ್ಲ ಪ್ರೇಮ್, ನಿನ್ನಿಂದ ದೂರ ಆಗಿ ಆ ದುಃಖ ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿಲ್ಲ. ಅಂಜು, ನಿನಗಾಗೋ ನೋವು ನನಗಾಗೋದಿಲ್ವ? ನೋವು ನಲಿವು ಬಾಳಿನ ಸಿಹಿ ಕೈ ಇದ್ದಾಗೆ ಎರಡನ್ನೂ ಸಮನಾಗಿ ಹಂಚ್ಕೊಂಡ್ರೇನೆ ಜೀವನ. ಒಂದಿನಕ್ಕೆ ಹೀಗಾದ್ರೆ ಇನ್ 15 ದಿನ ಹೇಗಿರ್ತೀಯ? ಏನಂದ್ರಿ? ಹೌದು ಅಂಜು, ನಾನೀಗ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ, ಬರೋಕ್ 15 ದಿವಸ ಆಗುತ್ತೆ. ಅಂಜು, ಏ ಅಂಜು, ಯಾಕೆ ಅಳ್ತಾ ಇದೀಯಾ? ಇದನ್ನ ಹೇಳೋದಕ್ಕೆ ನನ್ನ ನೆಲೆ ಕರೆಸಿದ್ರ? ನನ್ನ ಸ್ಥಿತಿ ಏನು ಅಂತ ನಿಮಗೆ ಗೊತ್ತಿದೆ. 15 ದಿವಸ ನೀವು. ಅಂಜು ಅಳ್ಬೇಡ ಅಂಜು, ನಾನು ಹೋಗ್ತಿರೋದು ಟೂರ್ನಮೆಂಟ್ಗೆ. ನಾನು ಈ ಟ್ರೋಫಿಗೋಸ್ಕರ 5 ವರ್ಷ ಕಷ್ಟಪಟ್ಟಿದ್ದೀನಿ. ನಮ್ಮ ಮಾಸ್ಟರ್ ಆಸೆ, ನನ್ನ ಗುರಿ ಎರಡೂ ಈ ಟ್ರೋಫಿಲಿದೆ. ನಾನು ಇದನ್ನ ಗೆಲ್ಲಲೇಬೇಕು. ದಯವಿಟ್ಟು ನನ್ನ ಸಂತೋಷವಾಗಿ ಕಳಿಸ್ಕೊಡು. ನಾನು ಬರೋವರೆಗೂ ನಿನಗೆ ಯಾವ ತೊಂದರೆನೂ ಬರದ ಹಾಗೆ ಶಂಕರನ ಕಾವಲಿಗಿಟ್ಟಿದ್ದೀನಿ. ನಾನು ಟ್ರೋಫಿ ಗೆದ್ಕೊಂಡು ಬಂದ ತಕ್ಷಣ ನಮ್ಮಿಬ್ಬರ ಮದುವೆ. ಅಂಜು, ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಸುಮ್ಮನೆ ಇದೆಯಲ್ಲ. ಅಂದ್ರೆ ನೀವು ಹೋಗ್ಲೇಬೇಕು? ಹೌದು. ನಿಮಗೆ ನನಗಿಂತ ಟ್ರೋಫಿನೇ ಹೆಚ್ಚಾಗೋಯ್ತಾ? ಹಾಗನ್ಬೇಡ ಅಂಜು. ಮತ್ತೆ
ನಿಮ್ಮ ಮಾಸ್ಟರ್ ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿಯಿಂದ ನನ್ನನ್ನೇ ದೂರ ಮಾಡ್ತಾ ಇದ್ದೀರಾ? ಎಂಥ ಮಾತಾಡ್ತಿದ್ದೀಯ ಅಂಜು? ನಾನು ನಿನ್ನ ದೂರ ಮಾಡ್ತಿದ್ದೀನ ಒಂದ್ ರೀತಿಲಿ. ನಾವಿಬ್ರು ಸೇರೋ ಕಾರಣ ಮಾಸ್ಟ್ರೆ. ಮಾನಸಿಕವಾಗಿ ನರಳ್ತಾ ಇದ್ ನನ್ನ ಇಲ್ಲಿ ಕಳಿಸಿದ್ದೆ ಮಾಸ್ಟ್ರು. ಅವ್ರು ನನ್ನ ಕಳಿಸ್ತಾ ಇದ್ದಿದ್ರೆ ನಾನು ಇಲ್ಲಿಗೆ ಬರ್ತಾ ಇದ್ನ? ನಿನ್ ಸ್ನೇಹ ಮಾಡ್ತಾ ಇದ್ನ? ಇಲ್ಲ, ನಾವಿಬ್ರು ಇಷ್ಟು ಹತ್ರ ಆಗ್ತಿದ್ವಾ ಹೇಳು. ಈಗ ನನ್ನ ಸಂತೋಷವಾಗಿ ಕಳಿಸ್ಕೊಡು. ಯಾಕೆ, ಏನಾಯ್ತು? ಇಲ್ಲ ಪ್ರೇಮ್, ನಿಮ್ಮನ್ನ ಕಳಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ಹುಚ್ಚಿ, ಏನು ಆಗಲ್ಲ, ಧೈರ್ಯವಾಗಿರು. ಬರ್ಲ ಬಲು ಕಿಲಾಡಿ ಕಣಯ್ಯ ನೀನು. ಅಲ್ಲಯ್ಯ, ಇದಕ್ಕೇನೆ ನೀನು ಎಸ್ಟೇಟ್ಗೆ ಹೋಗಿದ್ದು? ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಹೋಗ್ಬಿಟ್ಟು ಬಾರೆ ಅಂತ ಹೇಳಿ ಕಳಿಸಿದ್ರೆ ಆ ಹುಡುಗಿ ಮನಸ್ಸಿಗೆ ಎದ್ಕೊಂಡು ಬಂದ್ಬಿಡೋದ ನೀನು? ಚೆನ್ನಾಗಿದೆ ಮಾಸ್ಟರ್ ನೀವು ಕೇಳೋದು. ಅರ್ಜುನ ತೀರ್ಥಯಾತ್ರೆಗೆ ಹೋಗ್ಬೇಕಾದ್ರೆ ಕಲ್ಯಾಣವಾಗ್ಲಿ ಅಂತ ಶ್ರೀಕೃಷ್ಣ ಆಶೀರ್ವಾದ ಮಾಡಿದಂತೆ. ಪಾಪ ಅರ್ಜುನ ಉಲೂಚಿ ಚಿತ್ರಾಂಗದೆ ಸಹವಾಸಕ್ಕೆ ಸಿಕ್ಕಿ ಪಡಬಾರದು ಪಾಡುಪಟ್ಟ. ವಾಪಸ್ ಬಂದ್ಮೇಲೆ ಶ್ರೀಕೃಷ್ಣ ಕೇಳದ್ನಂತೆ, ಅಯ್ಯ ನೀನ್ ತೀರ್ಥಯಾತ್ರೆಗೆ ಹೋಗಿದ್ಯಾ ಇಲ್ಲ ಸ್ವಾರ್ಥ ಯಾತ್ರೆಗೆ ಹೋಗಿದ್ಯಾ ಅಂತ. ಹಾಗಾಯ್ತು ನಿಮ್ ಕತೆ. ನೀವ್ ಕಳಿಸ್ತಾ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತ ಮಾಸ್ಟರ್? ಆಲ್ ದಿ ಬೆಸ್ಟ್. ಒಟ್ನಲ್ಲಿ ನೀನ್ ಚೆನ್ನಾಗಿರ್ಬೇಕು, ನಗನಗ್ತಾ ಇರ್ಬೇಕು, ಅದೇ ನನ್ನ ಆಸೆ ಪ್ರೇಮ್. ನಿಮ್ಮ ಆಶೀರ್ವಾದನೇ ಎಲ್ಲದಕ್ಕೂ ಕಾರಣ ಮಾಸ್ಟರ್. ನಾಳೆಯಿಂದ ಹಾರ್ಡ್ ಪ್ರಾಕ್ಟೀಸ್ ಮಾಡಿ. ಲಾಸ್ಟ್ ಇಯರ್ ಚಾಂಪಿಯನ್ ವಿಲಿಯಂ ನೆನ್ನೆ ಬಂದಿದ್ದಾನೆ, ಮೋಸ್ಟ್ಲಿ ಫೈನಲ್ಗೆ ನಿನಗೂ ಅವನಿಗೆ ಬೀಳ್ಬಹುದು. ಬೀಳಿ ಮಾಸ್ಟರ್, ನಾನು ಪ್ರಿಪೇರ್ ಆಗ್ತೀನಿ. ನಿಮ್ಮ ಎಕ್ಸ್ಪೆಕ್ಟೇಷನ್ ಟ್ರಾಫಿನ ನಿಮ್ ಕೈಗೆ ಕೊಡಿಸ್ತೀನಿ. ದಟ್ಸ್ ಗುಡ್ ಮೈ ಬಾಯ್. ಅಂಜು ನಿಂತ್ಕೋ ನಿಂತ್ಕೋ. ಪ್ರೇಮು ಫೋನ್ ಮಾಡಿದ್ನಂತೆ. ಏನಂತೆ? 24ನೇ ತಾರೀಕು ಬರ್ತಿದ್ದೇನಂತೆ. ಅಷ್ಟೇನಾ? ಇನ್ನು ಏನೇನೋ ವಿಚಾರಗಳಿರ್ತವೆ, ನಮ್ಮ ಹತ್ರ ಹೇಳ್ತಾನ ಅವನು. ನಿಮ್ಮ ಅಪ್ಪ ಬರ್ತಾವನೆ, ಹೋಗು ಹೋಗು. ಏಯ್ ನಿಂತ್ಕೊಳ ನನ್ ಮಗನೇ. ಬನ್ನಿ ಸೀನಪ್ಪನವ್ರೇ. ಏನ್ ಕೊಡ್ಲಿ? ಇಡ್ಲಿ ಸಾಂಬಾರ, ಪೂರಿ ಸಾಗುನ, ಬೆಣ್ಣೆ ದೋಸೆನ? ಎರಡು ಸೌಟ್ ಕಾದಿರೋ ಎಣ್ಣೆ ಇದೆಯಾ? ಕಾಯಿಸಿದ ಎಣ್ಣೆನ? ಯಾಕೆ? ನಿನ್ ತಲೆ ಮೇಲೆ ಸುರಿಯೋದಕ್ಕೆ. ಇರ್ಬೋಕೆ ನನ್ನ ಮಗನೇ, ವಿಕಾರಿ ನನ್ನ ಮಗನೇ, ದೇವರ್ಸಿ ನನ್ನ ಮಗನೇ, ಇಕ್ಕಿಲ್ಲದ ನನ್ನ ಮಗ ಅಂತ ದುಡ್ಡು ಕೊಟ್ಟು ಹೋಟ್ಲ್ ಇಡ್ಸಿದಕ್ಕೆ ನನಗೆ ಸುಣ್ಣ ಹಚ್ಚಿಬಿಟ್ಯಾ? ಪಕ್ಕದಲ್ಲಿ ಇದ್ಕೊಂಡೆ ಪಿಸ ಮಾಡ್ತೀಯೇನೋ ನನ್ನ ಮಗನೇ. ಈ ಸೀನಪ್ಪ ಗುಡುಗಿದ ಅಂದ್ರೆ ಏನಾಗುತ್ತೆ ಗೊತ್ತಾ? ನಿನ್ ಫ್ರೆಂಡ್ ಗತಿ ಏನಾಯ್ತು ನೋಡು, ಊರ್ ಬಿಟ್ಟೆ ಓಡೋದ? ನೀನ್ ನಮ್ ಹುಡುಗ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿವರೆಗೂ ಆಗಿದ್ದಾಗೋಯ್ತು. ಇನ್ನೊಂದ್ಸಲ ಹೀಗೇನಾದ್ರೂ ಮಾಡ್ದಿಯೋ ನಿನ್ನ ನಿನ್ ಹೋಟೆಲ್ನ ಸುಟ್ ಹಾಕ್ಬಿಡ್ತೀನಿ. ಯಾಕೆ ಸುಮ್ನೆ ಇರ್ರೆ? ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಉದ್ದಕ್ಕೂ ಮಾತಾಡ್ತಿದಿರ್ಲ. ಏನು ಏನ್ ಎದುರಿಸ್ತಾ ಇದ್ದೀರಾ ನೀವು? ನನ್ನ ಅಂಗಡಿಗೆ ಬೆಂಕಿ ಹಚ್ಚಿಬಿಟ್ಟು ನೀವು ಉಳ್ಕೊಂಡ್ಬಿಡ್ತೀರಾ? ಏ ಏನಂದ್ರಿ ನೀವು? ಪ್ರೇಮು ನಿಮ್ಗೆ ಎದುರ್ಕೊಂಡು ಊರ್ ಬಿಟ್ಟು ಹೋಗ್ಬಿಟ್ನಾ? ಇನ್ ಹತ್ತು ದಿವಸಕ್ಕೆ ವಾಪಸ್ ಬರ್ತಾ ಇದ್ದಾನೆ. ನೀವೇನಾದ್ರೂ ನನ್ನ ತಂಡಕ್ಕೆ ಬಂದ್ರೆ ನೀವು ನನ್ನ ತಲೆ ಮೇಲೆ ಉಯ್ಬೇಕು ಅಂತಿದ್ರಲ್ಲ ಕಾಯಿಸಿದ ಎಣ್ಣೆ, ಅದು ನಿಮ್ ತಲೆ ಮೇಲೆ ಉಯ್ದು ಬಿಡ್ತಾನೆ ಗೊತ್ತಾ? ವಯಸ್ಸಿಗೆ ಬಂದು ಹೆಣ್ಮಗು ಮನೇಲಿದ್ರೆ ಸಂಬಂಧ ಕೇಳ್ಕೊಂಡು ಬರೋರು ಬರ್ತಾನೆ ಇರ್ತಾರೆ, ಅವ್ರಿಗೆಲ್ಲ ಉತ್ತರ ಹೇಳೋದ್ ಕಷ್ಟ ಆಗುತ್ತೆ. ಯಾಕೆ? ಜಗಪತಿ ರಾವ್ ಸಂಬಂಧ ಬೆಳೆಸ್ತಾ ಇದ್ದೀನಿ ಅಂತ ಧೈರ್ಯವಾಗಿ ಹೇಳಿ ಬೇರೆ ಯಾರು ಏನು ಮಾತಾಡಲ್ಲ. ಯಾರಿಗೆ ಬೇಕಾದ್ರೂ ಹೇಳ್ಬೋದು, ಆ ಮನ್ಮಥರಾವ್ಗೆ ಹೇಳೋದ್ ಕಷ್ಟ. ಯಾವ ಮನ್ಮಥರಾವ್? ಅದೇ ಪ್ರೇಮ್ ಎಸ್ಟೇಟ್ ಮಾಲೀಕರು. ಏನಂತೆ ಅವನಿಗೆ? ಅವ್ರಿಗೂ ಒಬ್ಬ ಮಗ ಇದ್ದಾನೆ ನಿಮ್ಮ ಹಾಗೆ ಶ್ರೀಮಂತಕ್ಕೆ, ಆಗಾಗ ಬಂದು ಹೋಗ್ತಿರ್ತಾರೆ. ನಿಮ್ಮ ಸಂಬಂಧ ಬೆಳೆಸ್ತಿದ್ದೀನಿ ಅಂತ ಗೊತ್ತಾದ್ಮೇಲಂತೂ ತುಂಬಾನೇ ಪೀಡಿಸ್ತಾ ಇದ್ದಾರೆ. ರಾವಜಿ, ಏನು ಬಹಳ ಯೋಚನೆ ಮಾಡ್ತಾ ಇದ್ದೀರಿ? ಏನಿಲ್ಲ ಏನಿಲ್ಲ. ನಿಶ್ಚಿತಾರ್ಥ ನಾಳೆನೆ? ನಾಳೆನೆ ನಿಶ್ಚಿತಾರ್ಥ. ಹ್ಮ್
ಹಲೋ ಯಾರು ಬೇಕು ಚಿಕ್ಕದಣ್ಣರಿಲ್ವಾ ಹೊರಗಡೆ ಹೋಗಿದ್ದಾರೆ ನೀವ್ಯಾರು ನಾನು ಮಂಜಯ್ಯ ಅಮ್ಮವರೇ ಎಸ್ಟೇಟಿಂದ ಮಾತಾಡ್ತಿದ್ದೀನಿ ಏನು ವಿಷಯ ಹೇಳಪ್ಪ ಇಲ್ಲ ಅಮ್ಮವರೇ ನಾನು ಅವರ ಹತ್ರನೇ ಮಾತಾಡಬೇಕು ತುಂಬಾ ಮುಖ್ಯವಾದ ವಿಷಯ ನಾನು ಅವರ ತಾಯಿ ವಿಷಯ ಏನು ಅಂತ ಹೇಳಿದ್ರೆ ಮರಿದ ನಿಮ್ಮ ಚಿಕ್ಕ ಯಜಮಾನರಿಗೆ ಹೇಳ್ತೀನಪ್ಪ ಏನು ಮಂಜಯ್ಯ ಚಿಕ್ಕದಣ್ಣರ ಮನೆಯಲ್ಲಿಲ್ಲ ಚಿಕ್ಕವರು ಮಾತಾಡ್ತಿರೋದು ಏನು ವಿಷಯ ಹೇಳು ಅಂತ ಅವರೇ ಹೇಳ್ಬಿಡು ಮಂಜಯ್ಯ ಒಟ್ಟಿನ ನನ್ನ ವಿಷಯ ಗೊತ್ತಾದ್ರೆ ಸಾಕು ಹಲೋ ಅಮ್ಮವರೇ ನಾನು ವಿಷಯ ಹೇಳ್ತೀನಿ ಆದ್ರೆ ದೊಡ್ಡ ಯಜಮಾನರಿಗೆ ಇದು ಗೊತ್ತಾಗಬಾರ್ದು ಆಗ್ಲಿ ಹೇಳಪ್ಪ ಅಮ್ಮವರೇ ಚಿಕ್ಕ ಯಜಮಾನರು ಅಂಜಲಿಯನ್ನ ಹುಡುಗಿನ ಪ್ರೀತಿ ಮಾಡ್ತಾ ಇದ್ರು ಆ ಹುಡುಗಿಗೆ ಬೇರೆ ಹುಡುಗನ ಜೊತೆ ನಿಶ್ಚಿತಾರ್ಥ ಆಗೋಯ್ತು ಅಂಜಲಿಯಮ್ಮವರು ಚಿಕ್ಕದಣ್ಣರು ಬರೋ ದಾರಿನೇ ಕಾಯ್ತಾವ್ರೆ ಆದಷ್ಟು ಬೇಗ ವಿಷಯನ ಅವ್ರು ತಿಳಿಸ್ಬಿಡ್ಬೇಕು ತಿಳಿಸ್ತೀನಿ ಇಷ್ಟೊಂದು ಆನಂದ ಸಿಗ್ಬೇಕಾದ್ರೆ ನಿಜವಾಗ್ಲೂ ನೀನ್ ರಸಿಕ ಕಣಯ್ಯ ನನ್ನ ಹೆಸರೇನ್ ಹೇಳು ಮತ್ತೆ ಲೋ ಮನ್ಮತ ಅದಕ್ಕೆ ನನ್ಗೂ ಒಂದಿಷ್ಟು ಹೇಳ್ಕೊಡಯ್ಯ ಹೇಳ್ತೀನಿ ಬಾ ಕೂತ್ಕೋ ಸುನೀತಾ ಒಂದ್ ನಿಮಿಷ ಬಾಯ್ಲಿ ಸುನೀತಾ ಇವನು ನನ್ನ ಚಡ್ಡಿ ದೋಸ್ತು ಆನಂದ ಅಂತ ನಮಸ್ಕಾರ ನಮಸ್ಕಾರ ಅರ್ಧ ಹಂಗೆ ಕಣ ನಮಸ್ಕಾರ ನಮಸ್ಕಾರ ಕುಡಿಯಕ್ಕೇನೋ ಸ್ವಲ್ಪ ತಮ್ಮ ಅಂದಾಗೆ ನಿನ್ ಮಗ ಬಂದಿದ್ದಾನೆ ಅಂತ ಫೋನಲ್ಲಿ ಹೇಳಿದ್ಯಲ್ಲ ಎಲ್ಲೋ ಬಂದಿದ್ದಾನಷ್ಟೇ ಮನೇಲಿ ಇರ್ಬೇಕಲ್ಲಪ್ಪ ಯಾಕೆ ಯಾವಾಗ್ಲೂ ಹೊರಗೆ ಇರ್ತಾನೆ ಅರ್ಥವಾಯ್ತು ಬಿಡೋ ಮನ್ಮತ ಬರೀ ಮಕ್ಕಳನ್ನ ಹುಟ್ಟಿಸೋ ಸಾಲದು ಕಣಯ್ಯ ಅವ್ರನ್ನ ಬೆಳೆಸೋ ರೀತಿ ಇದೆಯಲ್ಲ ಅದು ಬಹಳ ಮುಖ್ಯ ಅವನ್ನ ನಮ್ಮ ದಾರಿಗೆ ಹೇಳದ್ ನೋಡ್ಬೇಕು ಬರ್ಲಿಲ್ವಾ ನಾವೇ ಅವ್ರ ದಾರಿಗೆ ಹೋಗ್ಬಿಡ್ಬೇಕು ಮಗ ಐದನೇ ಕ್ಲಾಸ್ ಓದ್ತಿದ್ದಾನೆ ಅಂದ್ರೆ ಅವತ್ತಿನಿಂದ ಅವನ ಜೊತೆ ನಾವು ಜಾಲಿಯಾಗಿ ಇದ್ಬಿಡ್ಬೇಕು ನಾವು ಒಂದೊಂದ್ಸಲ ಸಗಣಿ ತಿನ್ನೋ ಕೆಲಸ ಮಾಡ್ಬಿಡ್ತೀವಿ ಅದೆಲ್ಲ ಅವ್ರಿಗೆ ಗೊತ್ತಾಗ್ಬಾರ್ದು ನೀನು ಹಾಗೆ ಮಾಡ್ಲಿಲ್ಲ ಪ್ರತಿಯೊಂದು ಊರಿಗೆ ಗೊತ್ತಾಗೋಗ್ ಮಾಡ್ಬಿಟ್ಟೆ ಲೋ ಮನ್ಮತ ನಿನ್ನಿಂದ ಅವನ್ನ ದಾರಿ ತರೋಕ್ ಆಗೋದಿಲ್ಲ ಬಿಟ್ಬಿಡು ಒಂದ್ ಮದುವೆ ಮಾಡಯ್ಯ ನನ್ ಮಗಳು ಹೇಗೂ ರೆಡಿ ಆಗಿದ್ದಾಳೆ ಕರ್ಕೊಂಬಂದ್ ಗಂಟ್ ಹಾಕಿಸ್ಬಿಡ್ತೀನಿ ಅವಳು ಅವನ್ನ ಕಂಟ್ರೋಲ್ ಇಟ್ಕೋತಾಳೆ ಹೇಗೂ ಬರೋದು ಬಂದಿದ್ದೀನಿ ಅವನ ಜೊತೆ ಮಾತಾಡ್ಕೊಂಡೇ ಹೋಗ್ತೀನಿ ಬೇಡ ಆನಂದ್ ಏನೇನು ಮಾತಾಡ್ಬೇಡ ನಾನೇ ಅವನ ಹತ್ರ ಮಾತಾಡ್ತೀನಿ ಹುಡುಗಿ ಅಪ್ಪ ನಾನು ನಾನು ಒಂದ್ಸಲ ಅವನ ಜೊತೆ ಮಾತಾಡೋದು ಒಳ್ಳೇದಲ್ವಾ ನೀನೇನು ಅವನ ಹತ್ರ ಮಾತಾಡೋದು ನಿನ್ನ ಮಗಳು ಯಾವತ್ತಿದ್ರು ಈ ಮನೆ ಸೊಸೆ ನಾನ್ ಡಿಸೈಡ್ ಮಾಡಿದ್ಮೇಲೆ ಮುಗಿದೋಯ್ತು ಸರಿ ನಾನು ನಿನ್ ಬರ್ತೀನಪ್ಪ ನೀನೇ ಮಾತಾಡಿ ನಾನು ನಿನ್ ಫೋನ್ ಮಾಡು ಓಕೆ ಶ್ರಾವಣ ಮಾಸದಲ್ಲಿ ಮದುವೆ ಇಟ್ಕೊಳ್ಳೋಣ ಆಯ್ತು ನಾನು ನಿನ್ ಹೋಗಿ ಬರ್ತೀನಮ್ಮ ಹುಷಾರು ಕಣೆ ಆನಂದ ಏನ್ರಿ ಪ್ರೇಮ್ ಮದ್ವೆ ಬಗ್ಗೆ ಮಾತಾಡ್ತಿದ್ರಿ ಒಂದ್ ಮಾತು ಅವನು ಕೇಳಿದ್ರೆ ಚೆನ್ನಾಗಿರ್ತಿತ್ತು ನೀವೇ ನಿರ್ಧಾರ ತಗೊಂಡ್ಬಿಟ್ರಲ್ಲ ಅವನ್ ಹುಟ್ಟಿಸ್ಬೇಕಾದ್ರೆ ಯಾರನ್ನು ಹೇಳಿ ಕೇಳಿಲ್ಲ ಕಣೆ ನಾನೇ ನಿರ್ಧಾರ ತಗೊಂಡಿದ್ದು ಬಾಯಿ ಮುಚ್ಕೊಂಡು ಒಳಗೆ ಹೋಗು ಪ್ರೇಮ್
on, hit him! Lucky, 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 l
super chance. Yappa dance, dance, ribabba dance, 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 ribabba dance. Get the number one, one. Abidon yende din din. Lucky, 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 lucky. Sicko the super chance. Yappa dance, 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 dance. Ribabba dance. ಪ್ರೇಮ್, ನಿನ್ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಯಾವುದ್ರ ಬಗ್ಗೆ? ಮದುವೆ ಬಗ್ಗೆ. 3 ತಿಂಗಳಾಗಿಲ್ಲ ಮದುವೆ ಆಗಿ, ಆಗ್ಲೇ ಇನ್ನೊಂದು ಮದುವೆನ? ನನ್ನ ಮದುವೆ ಅಲ್ಲಯ್ಯ, ನಿನ್ನ ಮದುವೆ. ಅದ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡಿಸ್ಕೋತೀರಾ? ಮಾಡ್ಕೊಂಡ್ಮೇಲೆ ನಾನೇ ಹೇಳ್ತೀನಿ. ತಗೋರಂಗಯ್ಯ, ಎಲ್ರು ಹಂಚ್ಕೊಳ್ಳಿ. ಏನಿದೆ ಯಜಮಾನ್ರೆ, ನನ್ನ ಜೀವನದ ಮೊದಲನೇ ಗುರಿ ನಾನು ಮುಟ್ಬಿಟ್ಟೆ. ಇವತ್ತು ನಾನು ಕರಾಟೆಯಲ್ಲಿ ಗೆದ್ದುಬಿಟ್ಟೆ. ಈ ಸ್ವೀಟ್ನ ಎಲ್ರು ಹಂಚ್ಕೊಳ್ಳಿ. ಆಯ್ತು, ನಿಂತ್ಕೊಳ್ಳೋ. ನಾನು ಕೇಳಿದ್ದೇನು, ನೀನು ಹೇಳಿದ್ದೇನು? ಹೇಳಿದ್ನಲ್ಲ. ನಾನು ಹೇಳ್ತಿದ್ದೀನಿ, ಮುಂದಿನ ಶ್ರಾವಣ ಮಾಸದಲ್ಲಿ ನಿನ್ನ ಮದುವೆ. ಯಾವತ್ತಿಗೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಾನು ಆನಂದ್ಗೆ ಮಾತು ಕೊಟ್ಟಾಯ್ತು. ನೀವು ಮಾತು ಕೊಟ್ಟುಬಿಟ್ರೆ ನಾನು ಮದುವೆ ಆಗ್ಬೇಕಾ? ಮದುವೆ ಅನ್ನೋದು ನನ್ನ ಸ್ವಂತ ವಿಷಯ, ಅದು ನನ್ನ ಇಷ್ಟಕ್ಕೆ ನಡಿಬೇಕೆ ಹೊರತು ಬೇರೆಯವ್ರ ಮನಸ್ತೃಪ್ತಿಗೋಸ್ಕರ ಅಲ್ಲ. ಅಂದ್ರೆ ನಿನ್ನ ದೃಷ್ಟಿಯಿಂದ ನಾನು ಬೇರೆಯವ್ನಾಗ್ಬಿಟ್ನ? ಒಂದಾಗಿದ್ರೆ ತಾನೇ ಬೇರೆ ಆಗಕ್ಕೆ. ನಮ್ಮಿಬ್ರಲ್ಲೂ ಹೊಂದಾಣಿಕೆನೆ ಇಲ್ವಲ್ಲ. ಹೀಗಿರೋವಾಗ ನನ್ನ ಮದುವೆ ಬಗ್ಗೆ ನನ್ನ ಕೇಳಿದೆ, ನೀವ್ ಹೇಗ್ ಮಾತು ಕೊಟ್ರಿ? ಜನ್ಮ ಕೊಟ್ಟ ಅಪ್ಪನಿಗೆ ಅಷ್ಟು ಹಕ್ಕಿಲ್ವೆ? ಏನ್ ಮಹಾ, ನಾನೇ ಹುಟ್ಟಬೇಕು ಅಂತ ದೇವ್ರ ದಿಂಡ್ರಿಗೆ ಹರಕೆ ಹೊತ್ಕೊಂಡಿದ್ರ? ಇಲ್ವಲ್ಲ. ಏನೋ ನಿಮ್ ಚಟ ತೀರಿಸ್ಕೊಳಕ್ ಹೋಗಿ ಅಪ್ಪಿ ತಪ್ಪಿ ನಾನ್ ಹುಟ್ಟುಬಿಟ್ಟೆ. ನೀವ್ ನನ್ನ ಅಪ್ಪ ಅಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಅಪ್ಪ ಅನ್ನೋ ಪದ ಉಳಿಸ್ಕೊಳ್ಳೋದಕ್ಕೆ ನೀವ್ ನನ್ಗೇನ್ ಮಾಡಿದಿರಿ? ಆ ಏನ್ ಮಾಡಿದಿರಿ? ಅಮ್ಮ ಅಮ್ಮ ಅಂತ ನಾನು ಅಳಬೇಕಾದ್ರೆ ನನ್ನ ತೋಳಲ್ ಹಾಕೊಂಡು ತಾಯಿ ಪ್ರೀತಿ ತೋರಿಸಿದ್ದು ಈ ರಂಗಯ್ಯ, ತಟ್ಟೆಲ್ ಅನ್ನ ಹಾಕೊಂಡು ಆ ಚಂದ್ರನ್ ತೋರಿಸಿ ತುತ್ತಿಕ್ಕಿದ್ದು ಈ ಸುಬ್ಬಯ್ಯ, ನನ್ ಮೈ ತೊಳಿಸಿ ಆರೈಕೆ ಮಾಡಿದ್ದು ಈ ಮುನಿಸ್ವಾಮಿ. ಇವ್ರು ನನಗೆ ಮಾಡಿರೋ ಸೇವೆಯಲ್ಲಿ 1% ನೀವು ಮಾಡಿದಿರಾ? ಆ ಇಲ್ಲ ಬೇಡ, ನಾನು ಏನ್ ಓದಿದ್ದೀನಿ ನಿಮಗ್ ಗೊತ್ತಾ? ಗೊತ್ತಿಲ್ಲ. ನಾನು ಏನ್ ಮಾಡ್ತಿದ್ದೀನಿ ಅಂತಾದ್ರೂ ನಿಮಗ್ ಗೊತ್ತಾ? ಗೊತ್ತಿಲ್ಲ. ಹೋಗ್ಲಿ, ನನ್ನ ಪೂರ್ತಿ ಹೆಸರು ಏನು ಅಂತಾದ್ರೂ ನಿಮಗ್ ಗೊತ್ತಾ? ಗೊತ್ತೇ ಇಲ್ಲ. ನೋಡಿದ್ರ ನನ್ನ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ. ನಾನ್ ನಿಮ್ ಮಗ. ಪ್ರಪಂಚದಲ್ಲಿ ಯಾವ ಮಗನಿಗೂ ಇಂಥ ಅಪ್ಪ ಸಿಗೋಕ್ ಸಾಧ್ಯನೇ ಇಲ್ಲ. ಈಗ ಹೇಳಿ, ನನ್ನ ಮದುವೆ ಬಗ್ಗೆ ಮಾತಾಡೋ ಹಕ್ಕು ನಿಮ್ಗಿದೆಯಾ? ಆ ಖಂಡಿತ ಇಲ್ಲ. ಬುದ್ಧಿ ತಿಳಿದ ದಿವಸದಿಂದ ನನ್ನ ಇಷ್ಟಕ್ಕೆ ನಾ ಬೆಳೆದು ಬಂದಿದ್ದೀನಿ. ಈಗಲೂ ಅಷ್ಟೇ, ನಾನ್ ಇಷ್ಟಪಟ್ಟು ಹುಡುಗಿನೇ ನನ್ನ ಮದುವೆ ಆಗೋದು. ಕ್ಷಣ, ತಪ್ಪು ನನ್ನದಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನ್ ಇಷ್ಟೊತ್ತು ಮಾತಾಡಿದ್ರು ನಾನು ಸುಮ್ಮನಿದ್ದೆ. ಬಟ್ ಈ ವಿಷಯದಲ್ಲಿ ನಾನು ಹೇಳಿದಾಗೆ ಕೇಳಬೇಕು. ಕೇಳಲಿಲ್ಲ ಅಂದ್ರೆ? ಮಗ ಅನ್ನೋ ಮಮಕಾರ ಮರೆತು ನಾನು ಯಾರು ಅಂತ ತೋರಿಸ್ಬೇಕಾಗತ್ತೆ. ಏನ್ ಮಾಡ್ತೀರಿ? ಹೊಡಿತೀರಾ? ಮನೆ ಬಿಟ್ಟು ಹೊರಗಡೆ ಹೋಗುವಂತೀರಾ? ಇಲ್ಲ ನಿಮ್ಮ ಆಸ್ತಿಯಲ್ಲಿ ಒಂದು ಬಿಡಗಾಸು ಕೊಡಲ್ಲ ಅಂತೀರಾ? ಬೇಕಾಗಿಲ್ಲ, ನನಗೆ ಯಾರು ಬೇಕಾಗಿಲ್ಲ. ಐ ಡೋಂಟ್ ವಾಂಟ್ ಎನಿಥಿಂಗ್. ಲೀವ್ ಮೀ ಅಲೋನ್. ಲೀವ್ ಮೀ ಅಲೋನ್. ನೀವ್ಯಾಕ್ ಬಂದ್ರಿ ಇಲ್ಲಿಗೆ? ಗಂಡನ್ ಪರ ವಹಿಸ್ಕೊಂಡು ಮಾತಾಡೋಕ ಅಲ್ಲ. ಅದು ಏನು ಹೇಳ್ಬೇಡಿ, ನಾನು ಯಾವ್ದನ್ನು ಕೇಳಕ್ ಇಷ್ಟಪಡೋದಿಲ್ಲ. ಆ ವಿಚಾರ ಅಲ್ಲ. ಯಾವ ವಿಚಾರನೂ ನನಗೆ ಬೇಕಾಗಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಪ್ಲೀಸ್ ಗೆಟ್ ಔಟ್. ಅಂಜಲಿ. ಅಂಜಲಿನ? ಅಂಜಲಿ ಬಗ್ಗೆ ನಿಮ್ಗೆ ಹೇಗೆ ಗೊತ್ತು? ಮಂಜಯ್ಯ ಫೋನ್ ಮಾಡಿದ್ದ. ಅವ್ಳು ಬೇರೆ ಹುಡುಗನ ಜೊತೆ ನಿಶ್ಚಿತಾರ್ಥ ಆಗೋಯ್ತಂತೆ. ನಿಮ್ಮನ್ನ ಅರ್ಜೆಂಟ್ ಆಗಿ ನೋಡ್ಬೇಕು ಅಂತ ಅಳ್ತೇಳಂತೆ. ಬೇಗ ನಿಮ್ಮನ್ನ ಬರಕ್ ಹೇಳ. ಶಂಕರ, ದಿಢೀರ್ ಅಂತ ಆಗೋಯ್ತು ಕಣೋ, ಯಾರಿಗೂ ಗೊತ್ತಾಗ್ಲೇ ಇಲ್ಲ. ಮನೆಗೆ ಬೀಗ ಹಾಕಿದೆ, ಅದೇ ನನಗೂ ಅರ್ಥ ಆಗ್ತಿಲ್ಲ. ನಿನ್ನೆಯಿಂದ ಯಾರು ಕಾಣಿಸ್ತಿಲ್ಲ, ಎಲ್ಲೋದ್ರು ಅಂತಲೂ ಗೊತ್ತಾಗ್ತಿಲ್ಲ.
ಅಂಜು 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 ಓ ಮಲೆನಾಡಿನ ಮೈಸಿರಿಯೇ ಆರವಿ ಜಾರಿಸು ಹೂಗನಿಯೇ ನಿಮ್ಮನ್ನು ನಂಬಿದೆ ಮಾತನ್ನು ನೀಡಿದೆ ಮೂಕರ ಸಾಕ್ಷಿಗೆ ಪ್ರೇಮವೇ ಮಲ್ಲಿಗೆ ಓ ಮಲೆನಾಡಿನ ಮೈಸಿರಿಯೇ ಆರವಿ ಜಾರಿಸು ಹೂಗನಿಯೇ ನಿಮ್ಮನ್ನು ನಂಬಿದೆ ಮಾತನ್ನು ನೀಡಿದೆ ಮೂಕರ ಸಾಕ್ಷಿಗೆ ಪ್ರೇಮವೇ ಮಣ್ಣಿಗೆ ಓ ಮಲೆನಾಡಿನ ಮೈಸಿರಿ ಆರವಿ ಜಾರಿಸು ಹೋಗರೆ ನನ್ನಂತ ಗಂಡಸರಲ್ಲ ಅಂಜು ನಾನು ನಿಮ್ಮ ಅಪ್ಪನಿ ಸವಾಲ್ ಹಾಕಿ ನಿನ್ನ ಮದುವೆ ಆಗ್ತೀನಿ ನೀ ನನಗೆ ಎನ್ಕರೇಜ್ ಮಾಡ್ತೀಯಾ ತಾನೆ ಇದೇನು ಹೇಗೆ ಕೇಳ್ತೀರಿ ಹೌದು ಅಂಜು ಅಪ್ಪ ಅಮ್ಮನ ಸೆಂಟಿಮೆಂಟ್ಸ್ ಎಷ್ಟೋ ಜನ ಹುಡುಗಿರು ಬದಲಾಗಿರೋ ಇನ್ಸಿಡೆಂಟ್ಗಳಿವೆ ಅದರಿಂದ ಎಷ್ಟೋ ಹುಡುಗರು
ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಕೇಳಿದೆ ಹಾಗನ್ಬೇಡಿ ನೀವಿಲ್ಲ ಅಂದ್ರೆ ನನಗೆ ಸಾವೇ ಗತಿ ಏನ್ ಹಾಗೆ ನೋಡ್ತಾ ಇದ್ದೀರಾ ಬಿಡ ನನ್ನ ಮಗಳ ಕೈನ ನಿಮ್ಮ ಮಗಳನ್ನ ನಾನು ಖಂಡಿತ ಕೈ ಬಿಡಲ್ಲ ನಾನು ಊರಲ್ಲಿ ಇಲ್ಲದೆ ಇರುವಾಗ ಗುಟ್ಟಾಗಿ ಮದುವೆ ಮಾಡಬೇಕು ಅಂತ ಹೊಂಚು ಹಾಕ್ತಾ ಇದ್ದೀರಾ ಅಲ್ಲ ನಾನು ತಿಳಿದೇ ಕೇಳ್ತೀನಿ ಪ್ರೀತಿ ಮಾಡೋ ತಪ್ಪ ನಿಮಗಂತೂ ಅದರ ಗಂಧ ಗೊತ್ತಿಲ್ಲ ನಮ್ಮ ದಾರಿಗೆ ಯಾಕೆ ಮುಳ್ಳಾಗ್ತೀರಾ ನಿನ್ನ ಪ್ರೀತಿಗಷ್ಟು ಬೆಂಕಿ ಹಾಕ ಯಾವನ್ನ ನಿನ್ ಪ್ರೀತಿ ಮಾಡು ಅಂತ ಹೇಳಿದ್ದು ಮಂಗಳವಾದ್ಯ ಊದಿಸಿ ಮುಗುರ್ತ ಇಟ್ಟು ನಿನ್ನ ಮನೆ ತೊರೆದಿದ್ನ ಇದ್ರಲ್ಲಿ ನಾನು ಹೆಚ್ಚಿಗೆ ಹೇಳಕ್ ಇಷ್ಟಪಡಲ್ಲ ದಯವಿಟ್ಟು ಮಗಳಿಗೆ ಇನ್ನೊಂದು ಮದುವೆ ಮಾಡಬೇಡಿ ಹೌದು ನಮ್ಮಿಬ್ಬರಿಗೂ ಮದುವೆ ಆಗಿದೆ ಪ್ರೇಮಿಗಳ ಮದುವೆಗೆ ತಾಳಿ ಬೇಕಾಗಿಲ್ಲ ಸಿನಪ್ಪನವ್ರೆ ಎರಡು ಮನಸ್ಸು ಒಂದಾದಾಗಲೇ ಮದುವೆ ಆಗೋಯ್ತು ಅಂತ ಮುಚ್ಚಬಾಯಿ ತತ್ವಗಳನ್ನೆಲ್ಲ ಮಾತಾಡಬೇಡ ನೋಡು ನನ್ನ ಮಗಳು ಬೇರೆಯವ್ರ ಮನೆ ಸ್ವತ್ತು ಅವಳಿಗೆ ಮದುವೆ ಗೊತ್ತಾಗಿದೆ ಮರ್ಯಾದೆಯಿಂದ ಹೇಳ್ತೀನಿ ಅವಳು ತಂಟೆಗೆ ಬರಬೇಡ ಏನ್ ಮಾಡ್ತೀರಿ ಏನ್ರಿ ಮಾಡ್ತೀರಿ ಅಂಜು ಯಾವತ್ತಿದ್ರು ನನ್ನ ಹೆಂಡತಿ ನೀವೇನಾದ್ರೂ ಬುದ್ಧಿವಂತಿಕೆಯಿಂದ ಬೇರೆ ಪ್ರಯತ್ನ ಪಟ್ರಿ ಉದ್ರೋ ಹೆಣ್ಣುಗಳ ತಲೆನ ನೀವೇಣಿಸ್ಬೇಕಾಗುತ್ತೆ ಯಾರನ್ನ ಹೆದರಿಸ್ತೀಯ 17ನೇ ತಾರೀಕು ಸೋಮವಾರ ಅವಳು ಮದುವೆ ಜ್ಞಾಪಕ ಇಟ್ಕೋ ವೆರಿ ಗುಡ್ ಒಳ್ಳೆ ತಾರೀಕೆ ಮಾವ ಅದೇ ತಾರೀಕಲ್ಲಿ ಅದೇ ಮುಹೂರ್ತದಲ್ಲಿ ಹಸೆ ಮನೆ ಮೇಲೆ ಕೂತ್ಕೊಂಡು ನಿಮ್ ಮಗಳಿಗೆ ನಾ ತಾಳಿ ಕಟ್ಟೆ ಕಟ್ತೀನಿ ನೀವು ನನ್ನ ಕಾಲ್ ತೊಳೆದು ಕನ್ಯಾದಾನ ಮಾಡೇ ಮಾಡ್ತೀರಿ ಇದಿಷ್ಟು ನಡೆದೇ ನಡೆಯುತ್ತೆ ಅಪ್ಪನ್ ಹುಟ್ಟಿದವನು ಯಾವನಾರು ಇದನ್ನ ಬದಲಾಯಿಸ್ಲಿ ನೋಡೋಣ ಇವನೊಬ್ಬನೇ ಅಪ್ಪನ ಕೊಟ್ಟಿದವನು ಮಿಕ್ಕವರೆಲ್ಲ ನಿಂದ್ರ ಕೊಟ್ಟಿದವರೇನೋ ಇನ್ನೊಂದ್ ಸಲ ನನ್ನ ಮಗಳ ಜೊತೆಲಿ ನೋಡಿದ್ನೋ ಮಾರಮ್ಮನ ಬಲಿ ಕೊಟ್ಬಿಡ್ತೀನಿ ಅಂಜು ನೀನ್ ಯಾರಿಗೂ ಹೆದರ್ಕೋಬೇಡ ನಿಮ್ಮ ಅಪ್ಪ ಅದೇನ್ ಮಾಡ್ತಾನೋ ನಾನು ನೋಡೇ ಬಿಡ್ತೀನಿ ನೀನ್ ನೆಟ್ಟಿಗಿದ್ದಿದ್ರೆ ಅವನ್ ಯಾಕೆ ಹೀಗ್ ಮಾಡ್ತಾ ಇದ್ದ ಇವತ್ತು ನನ್ನ ಮುಂದೆ ನಿಂತಿಟ್ಟವನು ನಾಳೆ ಇನ್ನೊಂದು ಮಾಡಲ್ಲ ಅಂತ ಏನ್ ಖಾತ್ರಿ ಬೀಗರಿಗೆ ವಿಷಯ ತಿಳಿಯಿತು ಅಂದ್ರೆ ಮದುವೆ ನಿಲ್ಲಿಸ್ಬಿಡ್ತಾರೆ ಹಾಗಾಯ್ತು ಅಂದ್ರೆ ಬದುಕಿದ್ದು ಸತ್ತಾಗೆ ಮರ್ಯಾದೆ ಕಳ್ಕೊಂಡು ಸಾಯೋದಕ್ಕಿಂತಲೂ ಈಗ ಸಾಯೋದೆ ವಾಸಿ ಬಿಡ ನೀನ್ ಅಪ್ಪನ ಕೊಟ್ಟಿರೋ ಬೆಲ್ಲೇನು ನಾನ್ ಬದುಕಿದ್ರೆ ತಾನೇ ನಿನ್ ದಾರಿ ಮುಳ್ಳಾಗಿರೋದು ನಾನ್ ಸತ್ತೋದ್ರೆ ನಿನ್ ಇಷ್ಟಕ್ಕೂ ಮೆರಿಬೋದಲ್ಲ ತಾನೇ ಯಾರ ಮಾತು ಕೇಳಲ್ಲ ಕೈ ಮುಗಿತೀನಪ್ಪ ಬೇಡಪ್ಪ ಬೆಲೆ ಇಳಿದಿದ್ಮೇಲೆ ನಾನ್ ಯಾಕೆ ಬದುಕಿರ್ಬೇಕು ಏನಂದ್ರೆ ನಾನ್ ಸಾಯ್ಬಾರ್ದ ನಾನು ಬದುಕಿರ್ಬೇಕಾ ಹಾಗಾದ್ರೆ ನೀನವನ್ ಮರಿಬೇಕು ಅವನ ಜೊತೆ ಸೇರ್ಕೊಡ್ದು ಇಲ್ಲ ಅದು ನಿನ್ನಿಂದ ಸಾಧ್ಯ ಇಲ್ಲ ನೀನು ನನ್ನ ಕಳ್ಕೊಳ್ಳೋದಕ್ಕೆ ಸಿದ್ಧ ಇದ್ದೀಯ ಹೊರತು ಅವನನ್ನು ಕಳ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಹಾಗಿದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು ಇಲ್ಲ ಪತಿ ನಾನು ನಾನು ಅವ್ರ ಜೊತೆ ಸೇರೋದಿಲ್ಲ ಹಾಗಂತ ಭಾಷೆ ಕೊಡು
ಹೇಳಿ ಕಾಫಿ ಕುಡಿದ ಹೊಂಟೋಗ್ತಾ ಇದ್ರಲ್ಲ ಆಗ್ಲೇ ಕುಡಿದ್ನಲ್ಲ ಮಂಜಯ್ಯ ತಿಂಡಿ ತಿಂದ್ಮೇಲೆ ಸ್ವಲ್ಪ ಕುಡಿಬೇಕು ಸರಿ ಕೊಡು ಕಾಫಿ ಜಾಸ್ತಿ ಕುಡಿದ್ರೆ ಆರೋಗ್ಯ ಒಳ್ಳೇದಲ್ಲ ಕುಡೀರಿ ಅಂಜಲಿ ಅವ್ರನ್ನ ನೀವು ನೋಡಿದ್ರ ನೋಡಿದ್ದು ಆಯ್ತು ಮಾತುಕತೆನೂ ಆಯ್ತು ಎಂತ ಮಾತುಕತೆ ಮದುವೆ ಮಾತುಕತೆ ಮಂಜಯ್ಯ 17ನೇ ತಾರೀಕು ನನ್ನ ಮದುವೆ ಹಂಗಾದ್ರೆ ಯಜಮಾನ ಹೇಳ್ಬಿಡ್ಲ ಮುಚ್ಕೊಂಡಿರ್ತೀಯ ಆಮೇಲೆ ಅವಯ್ಯ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ನಾನೇ ಮದುವೆ ಮಾಡ್ಕೋತೀನಿ ನಿನಗೆ ಬೇರೆ ಯಾವ್ದಾದ್ರೂ ನೋಡ್ತೀನಿ ಅಂತ ಬಿಡ್ತಾನೆ ಮಂಜಯ್ಯ ನಾನು ನನ್ನ ಹೆಂಡತಿ ಈ ಮನೆಯಲ್ಲಿ ಯಾವ ತರಲೆ ತಾಪತ್ರೆಯನ್ನು ಇಲ್ಲದೆ ನೆಮ್ಮದಿಯಾಗಿ ವಾಸ ಮಾಡಬೇಕು ಅವಳ ಮೈ ಮನಸ್ಸು ನೋವಾಗದೇ ಇರೋ ಹಾಗೆ ನೋಡ್ಕೋಬೇಕು ಹಾ ಅವಳನ್ನ ಯಾವ ರೀತಿ ನೋಡ್ಕೋಬೇಕು ಅಂತ ನಾನು ರಾತ್ರಿ ಎಲ್ಲ ಪ್ಲಾನ್ ಮಾಡ್ತಾ ಇದ್ದೆ ಮಂಜಯ್ಯ ಅವಳು ತುಂಬಾ ಗರ್ಭಿಣಿ ಕಾವೇರಿ ತೀರದಲ್ಲಿ ಮುಂಗಾರಿಗೆ ಯೋಗದ ಗುಂಡಿಯಲ್ಲಿ ತಂಗಾಳಿಗೆ ಕಾವೇರಿ ತೀರದಲ್ಲಿ ಮುಂಗಾರಿಗೆ ಯೋಗದ ಗುಂಡಿಯಲ್ಲಿ ತಂಗಾಳಿಗೆ ಲಗ್ನನೇ ಕೂಡಿದ ಮೇಲೆ ಇನ್ ಕೈ ಕೂಡದೇನ್ ಬಂತು ಮಂಜಯ್ಯ ನಾನು ಈಗಲೇ ಅಂಜುನ ಪೇಟೆ ಕರ್ಕೊಂಡು ಹೋಗಿ ಅವಳಿಗೆ ಬೇಕಾಗಿರೋ ಬಟ್ಟೆ ಬರೆ ಒಡವೆ ಎಲ್ಲ ಕೊಡಿಸ್ಬಿಡ್ತೀನಿ ಮಾವಯ್ಯ ಓಹೋ ಅಳಿಯಂದ್ರು ನಮಸ್ಕಾರ ಮಾವಯ್ಯ ನಮಸ್ಕಾರ ಬನ್ನಿ ಪರವಾಗಿಲ್ಲ ಬನ್ನಿ ಪರವಾಗಿಲ್ಲ ಬನ್ನಿ ಕೂತ್ಕೊಳ್ಳಿ ಬೇಡಿ ಮಾವಯ್ಯ ಪರವಾಗಿಲ್ಲ ಕೂತ್ಕೊಳ್ಳಿ ಅಂದ್ರೆ ಏನ್ ಅಳಿ ಅಂದ್ರೆ ತುಂಬಾ ದೂರ ಬಂದ್ಬಿಟ್ರಿ ಏನಿಲ್ಲ ಮಾವಯ್ಯ ಇನ್ವಿಟೇಷನ್ ಡಿಸೈನ್ ತೋರಿಸ್ಬಿಟ್ಟು ಹೋಗೋಣ ಅಂತ ಬಂದೆ ತುಂಬಾ ಚೆನ್ನಾಗಿದೆ ಇದನ್ನ ಮಾಡ್ಸೋದಕ್ಕೆ ಹೇಳಿ ಸರಿ ಮಾವಯ್ಯ ಮಾವಯ್ಯ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಇದನ್ನ ಅಂಜಲಿ ಕೊಡಬಹುದಾ ಏನಿದು ರೇಷ್ಮೆ ಸೀರೆ ಮಾವಯ್ಯ ಧರ್ಮವರಂದು ಅಪ್ಪಾಜಿ ಕೊಯಮತ್ತೂರಿಗೆ ಹೋದಾಗ ಅಂಜಲಿಗೋಸ್ಕರ ನಾಳೆ ತರದ್ದೆ ಹೌದಾ ಧಾರಾಳವಾಗಿ ಕೊಡಿ ನೀವು ಮದುವೆ ಆಗೋ ಹುಡುಗಿಗೆ ನೀವು ಕೊಡೋದಕ್ಕೆ ನನ್ನ ಅಪ್ಪಣೆನೆ ಅಂಜು ಅಳಿಯಂದ್ರು ಬಂದಿದ್ದಾರೆ ಬಾಮ್ಮ ಬಂದಿಯಾ ಅಂಜು ಅಳಿಯಂದ್ರು ನಿನಗೆ ಅಂತ ಸೀರೆ ತಂದಿದ್ದಾರೆ ತಗೋ ಮಾವಯ್ಯ ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಅಂಜಲಿ ನಾವು ಹೊರಗಡೆ ಕರ್ಕೊಂಡು ಹೋಗ್ಬರ್ಲ ಬೇಡಿ ಅಳಿ ಅಂದ್ರೆ ನಮ್ಮ ಸಂಪ್ರದಾಯದಲ್ಲಿ ಮದುವೆಗೆ ಮುಂಚೆ ಹಾಗೆಲ್ಲ ಕಳಿಸಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸರಿ ಮಾವಯ್ಯ ನಾನು ಹೋಗ್ಬಿಟ್ಟು ಬರ್ತೀನಿ ನಮಸ್ಕಾರ ಅಯ್ಯೋ ಕಾಫಿ ಕುಡ್ಕೊಂಡು ಹೋಗಿ ಅಯ್ಯೋ ಪರವಾಗಿಲ್ಲ ಮಾವಯ್ಯ ನಾನು ಅರ್ಜೆಂಟಾಗಿ ಎಷ್ಟು ಕಡೆ ಹೋಗ್ಬೇಕು ಮತ್ತೆ ಬರ್ತೀನಿ ಬರ್ಲಾ ಮಾವಯ್ಯ ಇಲ್ಲಿಗೆ ಯಾಕೋ ಬಂದೆ ಅದನ್ನೇ ನಾನು ಕೇಳ್ತಾ ಇದ್ದೀನಿ ನೀನ್ ಯಾಕೆ ಬಂದೆ ಇಲ್ಲಿಗೆ ನಾನು ಬಂದಿರೋದು ನಮ್ಮ ಮಾವನ ಮನೆಗೆ ಅಂಜಲಿನ ಮದುವೆ ಆಗೋ ಗಂಡು ನಾನು ಓ ಐ ಸಿ ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಲ್ಲ ಮದುವೆ ಆಗೋ ಮುಂಚೆ ಇದನ್ನೆಲ್ಲ ತಿಳ್ಕೋಬೇಕು ಮರಿ ಮಿಸ್ಟೇಕ್ ಮಿಸ್ಟೇಕ್ ಮಾವಯ್ಯ ವಾಟ್ ಇಸ್ ದಿಸ್ ಅವನಿಗೆಲ್ಲ ತಲೆ ಕೆಟ್ಟಿದೆ ಅಳಿ ಅಂದ್ರೆ ಕರೆದ್ರ ಏಯ್ ನಿನ್ನೆಲ್ಲ ಸುಮ್ಮನಿರ ನನ್ನ ಮಗಳ ಬೀದಿಲಿ ಓಡಾಡೋ ಹಾಗಿಲ್ಲ ಹಿಂದಿನ ಬರ್ತಾನಂತೆ ಈ ರಾಸ್ಕಲ್ ಏನ್ ಸೀನಪ್ಪನವ್ರೆ ಹೀರೋನ ವಿಲನ್ ಮಾಡ್ತಿದ್ದೀರಾ ಮುಚ್ಚಬಾಯಿ ಬೀದಿಲಿ ಬೆನ್ ಹಿಂದೆ ಬಿದ್ದಿದ್ ಸಾಲದು ಅಂತ ಮನೆಗೆ ಬಂದು ಮಾನ ಕಳೀತಿದ್ಯಾ ಅಷ್ಟೊಂದು ಬೇಜಾರಾಗೋದಿದ್ರೆ ಬನ್ನಿ ಬೀದಿಗೆ ಹೋಗೋಣ ಆ ನೋಡಿ ಸೀನಪ್ಪನವ್ರೆ
ನಿನ್ನೆ ನಾನು ನಿಮಗೆ ಹೇಳಿದಿನಿ ಅಂಜು ನಾನು ನನ್ನ ಬೇರೆ ಮಾಡಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ ಅಂತ ಬೆಳಗಾಗ್ತಿದ್ದಂಗೆ ಬಣ್ಣ ಬದಲಾಯಿಸ್ತಾ ಇದ್ದೀರಾ ಮತ್ತೆ ನಾನು ಹೇಳ್ತಾ ಇದ್ದೀನಿ ನಾನು ಅವಳು ತುಂಬಾ ಪ್ರೀತಿಸ್ತಾ ಇದ್ದೀವಿ ನಮ್ಮಿಬ್ಬರ ಪ್ರೀತಿ ಯಾರಾದರೂ ಅಡ್ಡಗೋಡೆ ಆದ್ರೆ ಒಬ್ಬೊಬ್ಬರನ್ನು ಜೀವ ಸಹಿತ ಉಳಿಸಲ್ಲ ಏನು ನೀನು ಅವಳನ್ನು ಲವ್ ಮಾಡ್ತಾ ಇದ್ದೀಯಾ ಹೌದು ನೀನು ಹೇಳಿದ್ದೆ ನಿಜವಾಗಿದ್ರೆ ಅದನ್ನ ಅವಳ ಬಾಯಿಂದಲೇ ಹೇಳಿಸು ಅಂಜು ನಿಮ್ಮಪ್ಪ ಹೇಳಿದ ಕೇಳಿಸ್ತಾನೆ ನಮ್ಮ ಪ್ರೀತಿನ ನಿಮ್ಮಪ್ಪ ಪರೀಕ್ಷೆ ಮಾಡ್ತಿದ್ದಾರೆ ಸೂರ್ಯನ ಕಿರಣ ಕೆಂಪಾಗಿ ಚಂದ್ರನ ಬೆಳಕಿಗೆ ತಂಪಾಗಿ ನಮ್ಮ ಪ್ರೀತಿಗೆ ಎಂಥ ಬಣ್ಣ ಬಂದಿದೆ ಅಂತ ನಿಮ್ಮಪ್ಪನ ನೀನೇ ಸ್ವಲ್ಪ ಬಿಡಿಸಿ ಹೇಳು ಅರೆ ಯಾಕೆ ಆ ಕಡೆ ತಿರ್ಕೊಂಡ್ಬಿಟ್ಟೆ ಹೇಳು ಅಂಜು ಇವ್ರು ಯಾರಿಗೂ ನೀನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ಹೇಳು ಅಂಜು ಯಾಕೆ ಸುಮ್ಮನಿದೆಯಾ ಅಂಜು ನಿಮ್ ತಂದೆ ಹೆದರ್ಕೊಂಡ್ ನೀನು ನಾನು ಯಾರಿಗೆ ಯಾಕೆ ಹೆದರ್ಕೋಬೇಕು ನಿಮ್ಮನ್ನ ಇದುವರೆಗೂ ನಾನು ನೋಡೇ ಇಲ್ಲ ಇವತ್ತೆ ನೋಡ್ತಿರೋದು ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂಜು ಗೊತ್ತಿಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಫೋರ್ಸ್ ಮಾಡ್ತಾ ಇದೀಯಾ ಮೈ ಮುಟ್ಟಿದ್ರೆ ತಿಥಿ ಮಾಡ್ಬಿಡ್ತೀನಿ ನನ್ನ ಮಗನೇ ಅಂಜು ಅಪ್ಪ ಅಮ್ಮನಿಗೆ ಹೆದರ್ಕೊಳ್ಳೋರು ಪ್ರೀತಿಸಬಾರ್ದು ಅವತ್ತೇನೋ ದೊಡ್ಡದಾಗಿ ಬಿಗಿತಾ ಇದ್ದೆ ನಾನು ಯಾಕೆ ನಮ್ಮ ಅಪ್ಪನಿಗೆ ಹೆದರ್ಕೊಳ್ಳಿ ನಾನು ಇವ್ರನ್ನೇ ಮದುವೆ ಆಗೋದು ಅಂತ ಮುಖಕ್ಕೆ ಹೊಡೆದಾಗ ಹೇಳ್ತೀನಿ ಅಂದ್ಯಲ್ಲ ಇದೇನಾ ನನ್ನ ಬಿಗಿಯಾಗಿ ತಬ್ಕೊಂಡು ಜೀವನ ಪೂರ್ತಿ ಹೀಗೆ ಇರಬೇಕು ಅಂತ ಹೇಳಿದ್ ನೀನು ಈಗ ನನ್ನೇ ಯಾರು ಅಂತ ಕೇಳ್ತೀಯ ಇದು ಸರಿನಾ ಅಂಜು ಅನ್ಯಾಯವಾಗಿ ನಮ್ಮ ಪ್ರೀತಿಗೆ ಸಮಾಧಿ ಕಟ್ಟಬೇಡ ಈಗಲೂ ಕಾಲ ಮಿಂಚಿಲ್ಲ ಧೈರ್ಯವಾಗಿ ಹೇಳು ಅಂಜು 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 ಇದೇ ನಿನ್ನ ಉತ್ತರನಾ ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ ಮರ್ತು ಹೋಗಿದ್ಯಾ ಅಂಜು ಓಕೆ ಓಕೆ ಇನ್ನು ನಾನು ನಿನ್ನ ಒತ್ತಾಯ ಮಾಡಲ್ಲ ನಾನು ಯಾರು ಅಂತ ಜ್ಞಾಪಿಸ್ಕೊಂಡು ಮುಚ್ಚಿರೋ ಬಾಗಿಲು ತಕ್ಕೊಂಡು ನೀನೇ ಬರೋವರೆಗೂ ನಾನು ನಿನ್ನ ತಂಟೆಗೆ ಬರಲ್ಲ ಅಂಜು ನಾನು ನಿನ್ನ ತಂಟೆಗೆ ಬರಲ್ಲ ಇದು ನನ್ನ ಮನೆ ನಾನು ಈ ಮನೆ ಯಜಮಾನ ನನ್ನ ಇಷ್ಟ ಬಂದಂಗೆ ನಾನು ಇರ್ತೀನಿ ಅದನ್ನ ಕೇಳಕ್ ನೀನ್ ಯಾರು ನೀನ್ ಯಾರು ನೀನೇನ್ ನನ್ನ ಯಜಮಾನನಾ ನೀನು ಈ ಮನೆ ಕೆಲಸದವನು ನನಗೆ ಯಜಮಾನಿಕೆ ಮಾಡ್ತೀಯಾ ಐ ಆಮ್ ಎ ಫ್ರೀ ಬರ್ಡ್ ಐ ಆಮ್ ಎ ಫ್ರೀ ಬರ್ಡ್ ನನಗೆ ಹೇಳೋರು ಕೇಳೋರು ಯಾರು ಇಲ್ಲ ನನಗೆ ಬೇಕಾದ ಮಾಡ್ತೀನಿ ಏ ಮಂಜಯ್ಯ ಬೆಳಿಗ್ಗೆ ನಾನೇನಂದೆ ನಾನೇನಂದೆ ನನ್ನ ಹೆಂಡತಿ ತುಂಬು ಗರ್ಭಿಣಿ ಅವಳನ್ನ ಇದೇ ಕನ್ನಡಿ ಮುಂದೆ ಕೂರಿಸಿ ಅವಳು ತಲೆ ಬಾಚಿ ಮಲ್ಲಿಗೆ ಹೂ ಮುಡಿಸ್ತೀನಿ ಎಂದೆ ನೋ 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 ಅಯ್ಯೋ ಯಾಕೆ ಅದ್ ನೋಡ್ದಾಕಿದ್ರಿ ಏನಾಯ್ತು ನಿಮ್ಗೆ ಮಂಜಯ್ಯ ಅವಳು ನನ್ನ ಯಾರು ಅಂತ ಕೇಳ್ಬಿಟ್ರು ಮಂಜಯ್ಯ ನೀನ್ ಯಾರು ಗೊತ್ತಿಲ್ಲ ಅಂದ್ಬಿಟ್ರು ಮಂಜಯ್ಯ ನಾನ್ ಮೋಸ ಹೋಗ್ಬಿಟ್ಟೆ ಮಂಜಯ್ಯ ನಾನ್ ಮೋಸ ಹೋಗ್ಬಿಟ್ಟೆ ಮಂಜಯ್ಯ ಅವಳು ನನ್ನ ಯಾವ ಮಾಡಿಸ್ಬಿಟ್ಲು ಮಂಜಯ್ಯ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿದ್ದಾನೆ
ಪ್ರೇಮ ಏನು ಇದೆಲ್ಲ ನನ್ನ ಕಿವಿಗೆ ಬಿದ್ದಿದ್ದೆಲ್ಲ ನಿಜವೇನೋ ಎಸ್ಟೇಟ್ಗೆ ಹೋಗಿದ್ದೆ ಮೂರು ದಿವಸದಿಂದ ಅನ್ನ ನೀರು ಇಲ್ಲದೆ ಇದೆಯಾ ಅಂತ ಮಂಜಯ್ಯ ಹೇಳ್ದ ಯಾರ್ದೋ ಮೇಲಿರೋ ಕೋಪ ನಾ ಊಟದ ಮೇಲೆ ತೋರಿಸಿದ್ರೆ ನಿನ್ನ ಆರೋಗ್ಯ ಏನಾಗ್ಬೇಕು ಹೇಳು ಅಂಜು ವಿಷಯದಲ್ಲಿ ನೀನು ಬೇಡ ಶಂಕರ ಅವಳ ಹೆಸರನ್ನು ಮಾತ್ರ ನನ್ನ ಹತ್ರ ಹೇಳಬೇಡ ನಾನು ಅವಳನ್ನು ಮರಿಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀನಿ ಆದ್ರೆ ಅವಳ ನೆನಪು ನನ್ನ ಕಿತ್ತು ತಿಂತಾ ಇದೆ ಹಾಗಂತ ಅಂಜುನ ಹಾಗೆ ಅಪಾರ್ಥ ಮಾಡ್ಕೊಂಡು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಪ್ರೇಮ ಅವಳನ್ನು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಅವಳ ಸ್ವಭಾವ ಎಂಥದ್ದು ಅಂತ ನನಗೆ ಗೊತ್ತು ನಿನ್ನ ಅಷ್ಟೊಂದು ಪ್ರೀತಿಸ್ತಾ ಇದ್ದಾಳು ದಿಢೀರಂತ ಹಾಗೆ ಮಾತಾಡಿರ್ಬೇಕಾದ್ರೆ ಸಮಥಿಂಗ್ ಏನೋ ಇರಬೇಕು ಅವಳು ಏನೇ ಅಂದಿರಲಿ ಸಪ್ರೇಟಾಗಿ ಒಂದ್ಸಲ ನೀವು ಅವಳನ್ನ ಮೀಟ್ ಮಾಡು ವಿಷಯ ಏನು ಅಂತ ಗೊತ್ತಾಗುತ್ತೆ ನೀನೇನು ನಿನ್ನ ಮನಸ್ಸಿನ ನೋವನ್ನ ನನ್ನ ಮುಂದೆ ಹೇಳ್ಕೊಂಡೆ ಪಾಪ ಅವಳು ಯಾರ ಮುಂದೆ ಹೇಳ್ಕೊತಾಳೆ ಹೇಳು ಯಾರು ಮುಂದೇನು ಹೇಳ್ಕೊಳಕಾಗ್ದೆ ನಾನೇ ನುಂಗ್ತಾ ಇರೋ ನೋವನ್ನ ನಿನ್ ಮುಂದಿಡ್ತಾ ಇದ್ದೀನಿ ನಾನು ನನ್ನ ಪ್ರೇಮನ ತುಂಬಾ ನೋಯಿಸ್ಬಿಟ್ಟೆ ಅದನ್ನ ತಡ್ಕೊಳ್ಳೋ ಶಕ್ತಿ ಅವ್ರಿಗೆ ಕೊಡಪ್ಪ ಪ್ರೀತಿಗೆ ಎಂಥ ಶಕ್ತಿ ಇದೆ ಅಂತ ಅವರಿಂದ ದೂರ ಆದ್ಮೇಲೆ ನನಗೆ ಗೊತ್ತಾಗ್ತಾ ಇದೆ ಅವರನ್ನ ನೋಡಿದೆ ನಾನು ಕಳೆದಿರೋ ಒಂದೊಂದು ನಿಮಿಷದ ತುಂಬಾ ಕ್ರೂರವಾಗಿದೆ ಆದ್ರೆ ನಾನೇನ್ ಮಾಡ್ಲಿ ನಮ್ಮ ತಂದೆಗೆ ನಾನು ಮಾತು ಕೊಟ್ಟಿದ್ದೀನಿ ನಾನು ನಿನ್ನ ಹತ್ರ ಬೇಡ್ಕೊಳ್ಳೋದಿಷ್ಟೇ ನಮ್ಮ ಪ್ರೇಮಿಗೆ ಯಾವ ಅನಾಹುತನೂ ಆಗದೆ ಇರೋ ಹಾಗೆ ನೋಡ್ಕೋ ತಂದೆ ಅಂಜು ನಿಂತ್ಕೊ ಯಾಕೆ ಹೀಗೆ ಮಾಡಿದೆ ಹೇಳು ಅಂಜು ಇಲ್ಲದೆ ಇರೋ ಆಸೆನೆಲ್ಲ ನನ್ನ ಬಾಳಲ್ಲಿ ತುಂಬಿದ್ ನೀನು ದಿಢೀರ್ ಅಂತ ನಾನು ಯಾಕೆ ದೂರ ಮಾಡಿದೆ ಹೇಳು ಅಂಜು ಅಂಜು ನೀನು ಹೇಳಿದ್ ಸುಳ್ಳು ತಾನೆ ನನ್ನ ಅಂಜು ನನಗೆ ಯಾವತ್ತೂ ಮೋಸ ಮಾಡಲ್ಲ ತಾನೆ ಅಂಜು ಅಂಜು ನಾನು ಯಾರು ಗೊತ್ತಿಲ್ಲ ಅಂತ ನಾಲ್ಗೆ ಹೇಳ್ಬೋದು ಆದ್ರೆ ಕಣ್ಣು ಹೇಳುತ್ತಾ ಮನಸ್ಸು ಹೇಳುತ್ತಾ ಅಂಜು ನೀನು ನನಗೆ ಮೋಸ ಮಾಡ್ತಾ ಇಲ್ಲ ನಿನಗೆ ನೀನೇ ಮೋಸ ಮಾಡ್ಕೋತಾ ಇದೀಯಾ ಬೆಟ್ಟದಷ್ಟು ಆಸೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀನು ಕೊರುಕೊಂಡು ನನ್ನನ್ನು ಯಾಕೆ ಕೊಲ್ತಾ ಇದೀಯಾ ಹೇಳು ಅಂಜು ಹೇಳು ಕಮ್ ಆನ್ ಓಪನ್ ಯುವರ್ ಮೌತ್ ನನಗೆ ಬರ್ತಿರೋ ಆತ್ರಿಕ ಹಾಗೆ ನಿನ್ ಕೊಂದ್ ಹಾಕ್ಬಿಡೋಣ ಅನ್ಸುತ್ತೆ ಹೊರತಾದ ನನ್ನ ಮನ್ಸ್ ಗೆದ್ದಿದ್ದೆ ಒಂದ್ ದೊಡ್ಡ ವಿಷಯ
ಈಗೇನು ಗೊತ್ತಿಲ್ಲದ ನಾಟಕ ಆಡ್ತಾ ಇದೀಯಾ? ನಿಜ ಏನು ಅಂತ ನೀನು ಬಾಯಿ ಬಿಡದೆ ಹೋದ್ರೆ ಇವತ್ತು ನಿನ್ನ ಜೀವ ಸಹಿತ ಹೋಗೋಕ್ ಬಿಡಲ್ಲ. ನಿನ್ನ ಮನಸಾರಿ ಪ್ರೀತಿ ತಪ್ಪಿಗೆ ಬೆಳಿಗ್ಗೆ ಟಿಫನ್ ಮಾಡಿದ್ರ? ಊಟ ಮಾಡಿ ಮೂರು ದಿವಸ ಆಯ್ತು. ಐ ಸಿ. ಏನಾಯ್ತು ಸ್ವಾಮಿ? ಹೊಟ್ಟೆಲೇನು ಆಹಾರ ಇಲ್ಲ, ತಲೆಯಿಂದ ಸಿಕ್ಕಾಪಟ್ಟೆ ಬ್ಲಡ್ ಹೋಗಿದೆ, ಪೊಲೀಸನ್ ಸ್ವಲ್ಪ ಸೀರಿಯಸ್ ಆಗಿದೆ. ಇವ್ರ ತಂದೆ ತಾಯಿ ಯಾರು ಇಲ್ವಾ? ಬೆಂಗಳೂರಲ್ಲಿದ್ದಾರೆ. ದಯವಿಟ್ಟು ಅವ್ರಿಗೆ ಇನ್ಫಾರ್ಮ್ ಮಾಡಿ, ಇಂಥ ಸಮಯದಲ್ಲಿ ಜೊತೆಲಿದ್ರೆ ಒಳ್ಳೇದು. ಅಂದ್ರೆ ನಮ್ಮ ಚಿಕ್ಕದಣ್ಣರು ಆಸ್ ಎ ಡಾಕ್ಟರ್ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ, ಇನ್ನು ಮಿಕ್ಕಿದ್ದೆಲ್ಲ ದೈವೇಚ್ಛೆ. ಹಲೋ ಕಣಿ, ನಾನು ಮಂಜಯ್ಯ ಮಾತಾಡ್ತಿರೋದು. ಏನ್ ಮಂಜಯ್ಯ? ಚಿಕ್ಕದಣ್ಣರಿಗೆ ಸಿಕ್ಕಾಪಟ್ಟೆ ಏಟು ಬಿದ್ಬಿಟ್ಟು ಆಸ್ಪತ್ರೆಯಲ್ಲಿ ಇದ್ದಾರೆ. ಅವ್ರಿಗಿನ್ನೂ ಪ್ರಜ್ಞೆನೆ ಬಂದಿಲ್ಲ ಕಣಿ. ನನ್ ಕೈ ಕಾಲ ಓಡ್ತಾ ಇಲ್ಲ, ನೀವು ಅರ್ಜೆಂಟ್ ಆಗಿ ಹೊರಟು ಬನ್ನಿ. ಹ್ಮ್ ಪ್ರೇಮ್ಗೆ ಸಿಕ್ಕಾಪಟ್ಟೆ ಏಟು ಬಿದ್ದು ಆಸ್ಪತ್ರೆಯಲ್ಲಿ ಇದ್ದಾನಂತೆ. ಅವನು ಯಾವಾಗ ಬರ್ತಾನೆ, ಯಾವಾಗ ಹೋಗ್ತಾನೆ, ಮತ್ತೆ ಯಾಕೆ ಅಲ್ಲಿಗೆ ಹೋದ ಒಂದು ಗೊತ್ತಾಗ್ತಾ ಇಲ್ವೇ? ನಾನೇ ಕಳಿಸ್ಕೊಟ್ಟೆ. ಯಾಕೆ? ಅವರನ್ನು ಹುಡುಗಿನ ಪ್ರೀತಿಸ್ತಿದ್ರಂತೆ. ಆ ಹುಡುಗಿಗೆ ಬೇರೆ ಹುಡುಗನ ಜೊತೆ ನಿಶ್ಚಿತಾರ್ಥ ಆಗೋಯ್ತಂತೆ. ಅದಕ್ಕೆ ಏನು ಅಂತ ತಿಳ್ಕೊಂಡಿದ್ದೀಯ ನೀನು? ನಾನು ಈ ಮನೆ ಯಜಮಾನ, ನನಗೆ ಗೊತ್ತಿಲ್ಲದ ಹಾಗೆ ಈ ಮನೆಯಲ್ಲಿ ಇಷ್ಟೆಲ್ಲ ನಡೀತಾ ಇದೆಯಾ? ಈ ವಿಷಯ ನನ್ನ ಮೊದಲೇ ಯಾಕೆ ಹೇಳಿಲ್ಲ? ಯಾಕೆ ಹೇಳಿಲ್ಲ ಸುನೀತಾ? ಮೊದಲೇ ಅಪ್ಪ ಮಗನು ಹಾವು ಮುಂಗ್ಸಿ ತರ ಆಡ್ತಿದ್ದೀರಾ, ಅಂತದ್ರಲ್ಲಿ ಈ ವಿಷಯ ಹೇಳಿ ಮತ್ತೆ ಈ ಮನೇಲಿ ರಾಧಾ ಅಂತ ಎಬ್ಸೋಕೆ ನನ್ ಮನ್ಸು ಒಪ್ಪಲಿಲ್ಲ ರೀ. ಈ ಮನೇಲಿ ನನ್ನತ್ತಾ ಇರಬೇಕು ಅನ್ನೋದೇ ನನ್ನ ಆಸೆ ರೀ. ಸುನೀತಾ ಐ ಆಮ್ ಸಾರಿ, ಐ ಆಮ್ ಸಾರಿ, ಆವೇಶದಲ್ಲಿ ನಿನ್ನ ಹೊಡೆದು ಬಿಟ್ಟೆ, ಐ ಆಮ್ ಸಾರಿ. ಆ ಹುಡುಗ ಯಾಕೆ ನಿಮ್ ಮಗಳು ಹಿಂದ್ ಹಿಂದೆನೆ ಸುತ್ತಿದ್ನಂತೆ? ಅವನ್ ತಲೆ ಕೆಟ್ಟಿರೋದ್ರಿಂದ. ಬೆಕ್ಕು ರುಚಿ ನೋಡದೆ ಇದ್ರೆ ಪಚ್ಚಲ ಮನೆ ಗೋಡೆ ದಾಟ್ಕೊಂಡು ಒಳಗಡೆ ಬರಲ್ಲ ಸೀನಪ್ಪನವ್ರೆ. ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ, ಅದೇನು ಅಂತ ಧೈರ್ಯವಾಗಿ ಹೇಳಿ. ಅಯ್ಯಯ್ಯೋ ರಾವ್ಜಿ, ನನ್ನ ಮಗಳಿಗೆ ಆಕಾಶದ ಬಣ್ಣ ಯಾವುದು ಅಂತಲೂ ಗೊತ್ತಿಲ್ಲ, ಎಲ್ಲ ಹುಡುಗಿಂದ ಕಿತಾಪತಿ. ನಾನು ಅವನಿಗೆ ಹೇಳಿದೆ ನನ್ನ ಮಗಳು ರಾವ್ಜಿ ಸೊಸಿಯಾಗುವಳು, ಎಲ್ಲ ಮಾತುಕತೆ ಆಗೋಗಿದೆ ಅಂತ. ಅದಕ್ಕವನು ಅದು ಹೇಗಾಗುತ್ತೆ ನೋಡ್ತೀನಿ, ನಾನೇ ಅವಳನ್ನು ಮದುವೆ ಆಗೋದು ಅಂತ ಒಂದೇ ಕಿರುಕುಳ ಕೊಡ್ತಾ ಇದ್ದಾನೆ. ಕಿರುಕುಳ ಕೊಡುವನಿಗೆ ಕಿರಾತ ಕೈ ಜಗಪತಿ ರಾವ್. ಈ ಮದುವೆನ ಯಾರಿಂದ ತಡೆಯಕ್ ಸಾಧ್ಯ ಇಲ್ಲ. ಸೀನಪ್ಪನವರೇ, ನೀವು ಹೋಗಿ ಮದುವೆ ವ್ಯವಸ್ಥೆ ಎಲ್ಲ ಮಾಡ್ಕೊಳ್ಳಿ. ನಾನ್ ಬರ್ತೀನಿ. ಸೀನಪ್ಪನವ್ರೆ, ನಿಮ್ ಮಗಳು ನಮ್ಮನೆ ಹೊಸಲು ತುಳಿಯೋದ್ಕಿಂತ ಮೊದಲು ನಿಮ್ಮನೆ ಹೊಸಲು ದಾಟದೇ ಇದ್ರೆ ಉತ್ತಮ. ತಪ್ಪು ತಿಳ್ಕೋಬೇಡಿ, ನನಗೆ ನಿಮ್ ಮಗಳ ಮೇಲೆ ನಂಬಿಕೆ ಇದೆ, ಆದ್ರೆ ಅವಳ ವಯಸ್ಸಿನ ಮೇಲೆ ನಂಬಿಕೆ ಇಲ್ಲ. ನನ್ನ ಮಗನ ಸ್ಥಿತಿಗೆ ತಂದವರು ಯಾರು? ಅವರಾದಣಿ ಆ ಜಗಪತಿ ರಾವ್. ಜಗಪತಿ ರಾವ್? ಚಂಡಾಲ ಬಡ್ಡಿ ಮಗನೇ, ನನ್ನ ಮಗನ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂತೇನೋ ನಿನಗೆ?
ಅವನ್ ನಿನ್ನ ಮಗ ಅಂತ ಒಂದು ತಿಂಗಳ ಹಿಂದೇನೆ ಗೊತ್ತಾಗಿದ್ದಿದ್ರೆ ಆವತ್ತೇ ಅವನ್ ಸಮಾಧಿ ಮಾಡಿಬಿಡ್ತಿದ್ದೆ. ಸಮಾಧಿ ಮಾಡಿಬಿಟ್ಟು ನೀನ್ ನೆಮ್ಮದಿಯಾಗಿರ್ತೀನಿ ಅಂತ ತಿಳ್ಕೊಂಡಿದ್ಯಾ? ನಾನು ಜೈಲಿಗೆ ಹೋದ್ರು ಚಿಂತೆ ಇಲ್ಲ ಅಂತ ನಿನ್ನ ಮನೆಯಲ್ಲ ಸುಟ್ಟು ಬೂದಿ ಮಾಡ್ಬಿಟ್ಟೆ. ಕಂಡಿದ್ದೀನಿ ಸುಮ್ನಿರಯ್ಯ, ಆಸ್ತಿ ಆಸೆಗೋಸ್ಕರ ನನ್ನ ತಂಗಿನ ಕೊಂದು ಹಾಕಿ ಅದನ್ನ ಆಕ್ಸಿಡೆಂಟ್ ಅಂತ ಯಾವತ್ತು ಪ್ರೂವ್ ಮಾಡಿದ್ಯೋ ಆವತ್ತೇ ಆ ಕೆಲಸ ನಾನು ಮಾಡ್ತಾ ಇದ್ದೆ. ಆದ್ರೆ ಆಕೆ ಗಂಡ ಅನ್ನೋ ಒಂದೇ ಒಂದು ತಪ್ಪಿಗೋಸ್ಕರ ಉಳ್ಕೊಂಡಿದ್ಯಾ? ಆದ್ರೆ ಇವತ್ತು ನಿನ್ನ ಸಹಾಯಕ್ಕೆ ಯಾರು ಬರೋದಿಲ್ಲ. ಏನೋ ಮಾಡ್ತೀಯ ನೀನು, ತಾಕತ್ತಿದ್ರೆ ನನ್ ಜೊತೆಲಿ ಗುದ್ದಾಡು, ಅದು ಬಿಟ್ಟು ನನ್ನ ಮಗನ ಮೇಲೆ ಸೆಡೆ ತರಿಸ್ಕೋತೀಯ? ನಿನ್ ಮಗ ಮಾಡಿರೋ ಘನಂದಾರಿ ಕೆಲಸಕ್ಕೆ ಸನ್ಮಾನ ಮಾಡ್ಬೇಕಾಗಿತ್ತ? ಏನೋ ಮಾಡಬಾರ್ದು ಮಾಡ್ದ. ನನ್ನ ಮಗನ ಜೊತೆ ಮದುವೆ ಫಿಕ್ಸ್ ಆಗಿರೋ ಹುಡುಗಿ ಹಿಂದೆ ಬಿದ್ದಿದ್ದಾನೆ. ಊರಿಗೆಲ್ಲ ಲಗ್ನ ಪತ್ರಿಕೆ ಹಂಚಾಯ್ತು, ಎಲ್ರಿಗೂ ಅವಳೇ ಈ ಮನೆ ಸೊಸೆ ಅಂತ ಗೊತ್ತಾಯ್ತು. ಈಗ ಇವನು ಅವಳ ಹಿಂದೆ ಸುತ್ತ ಇದ್ರೆ ನನ್ನ ಮರ್ಯಾದೆ ಏನಾಗ್ಬೇಕು? ತಂದೆ ಅಂತೆ ಮಗ, ನೀನು ನೆಟ್ಟಗಿದ್ರೆ ತಾನೇ ಅವನ್ ನೆಟ್ಟಗಿರೋದು. ನಿನ್ನಂತ ಬೀದಿ ನಾಯಿ ಕಚ್ಚಕ್ ಬರುತ್ತಂತಲೇ ಮನೆಯಲ್ಲಿರೋ ಜಾತಿ ನಾಯಿಗೆ ಮೂಳೆ ಹಾಕಿ ಸಾಕೊಂಡಿದ್ದೀನಿ. ನಾನು ಅದನ್ನ ಕರೆಯೋಕ್ ಮುಂಚೆ ನೀನ್ ಇಲ್ಲಿಂದ ಹೊರಟೋಗು. ಹೋಗ್ತೀನಿ, ಆದ್ರೆ ಹೋಗೋದಕ್ ಮುಂಚೆ ಒಂದು ಮಾತು ಜ್ಞಾಪಕ ಇರ್ಲಿ. ನನ್ನ ಮಗ ಸಾವು ಬದುಕಿನ ಜೊತೆ ಹೋರಾಡ್ತಾ ಇದ್ದಾನೆ. ಇಲ್ಲಿವರೆಗೂ ನನಗೆಷ್ಟೇ ಕಷ್ಟ ಕೊಟ್ಟರು ಸಹಿಸ್ಕೊಂಡಿದ್ದೀನಿ. ಆದ್ರೆ ನನ್ನ ಮಗನಿಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಮುಂದಿನ ಪರಿಣಾಮ ನೆಟ್ಟಿಗಿರಲ್ಲ, ಜ್ಞಾಪಕ ಇಟ್ಕೋ. ನಾನು ಅವಳನ್ನ ಕರ್ಕೊಂಡು ಬರ್ತೀನಿ. ಅಂಜು ಪ್ರೇಮ್ ಹಾಸ್ಕೆಲ್ಲಿದ್ದಾನೆ, ಗಂಟೆಗೆ ಒಂದ್ಸಲ ಅಂಜು ಅಂಜು ಅಂತ ಕನ್ವರ್ಸ್ತಿದ್ದಾನೆ. ಅದಕ್ಕೆ ಓಡ್ ಬಂದೆ. ಒಂದೇ ಒಂದ್ಸಲ ಅವನ ಬಂದು ಮಾತಾಡಿಸ್ಬಿಡು ಅಂಜು. ನನಗೆ ಗೊತ್ತು ನೀನು ಅವನ ತುಂಬಾ ಪ್ರೀತಿಸ್ತಿದ್ಯಾ. ಯಾವುದೋ ಕೆಟ್ಟಗಳಿಗೆ ನಿಮ್ಮಿಬ್ಬರನ್ನ ದೂರ ಮಾಡ್ಬಿಡ್ತು, ಅದೆಲ್ಲ ಹಾಳಾಗೋಗ್ಲಿ. ಇಂಥ ಟೈಮ್ನಲ್ಲಿ ಹಠ ಮಾಡ್ಬೇಡ, ದಯವಿಟ್ಟು ನನ್ನ ಜೊತೆ ಬಾ ಅಂಜು. ನೀನು ಅವನ ದೂರ ಮಾಡಿದ ದಿವಸದಿಂದ ಒಂದು ಗುಟುಕ್ ನೀರು ಕುಡ್ದಿಲ್ಲ ಅವನು. ಅವನ ಮೇಲೆ ನಿನ್ನ ಕೋಪ ಇದ್ರೆ ಅದನ್ನ ಆಮೇಲೆ ತೀರಿಸ್ಕೊ. ಇಂಥ ಸಮಯದಲ್ಲಿ ಶತ್ರುನು ಮಿತ್ರ ಆಗ್ತಾನಂತೆ. ದಯವಿಟ್ಟು ನನ್ನ ಮಾತು ಕೇಳು, ಹಠ ಮಾಡ್ಬೇಡ. ನಿನ್ ಕೈ ಮುಗಿದ್ ಬೇಡ್ಕೋತೀನಿ. ಪ್ರೇಮು ಪ್ರಾಣ ಜೊತೆ ಹೋರಾಡ್ತಿದ್ದಾನೆ, ಅವನ್ ಪ್ರಾಣ ಈಗ ನಿನ್ ಕೈಯಲ್ಲಿದೆ. ದಯವಿಟ್ಟು ಹಠ ಮಾಡ್ಬೇಡ, ಬಾ. ಬರೋದಿಲ್ವಾ ನೀನು? ಥೂ, ನಿನ್ ಜನ್ಮಕ್ಕೆ ಒಂದಿಷ್ಟು ಬೆಂಕಿ ಹಾಕ. ನಾನು ಇಷ್ಟೊಂದು ಬೇಡ್ಕೋತಾ ಇದ್ದೀನಿ, ನಿನ್ ಹಠಾನೆ ನಿನ್ಗೆ ಹೆಚ್ಚಾಗೋಯ್ತಾ? ಇಷ್ಟೊಂದು ಬೇಡವಾಗ್ಬಿಟ್ಟ ನಿನ್ಗೆ ಅವನು. ಆವತ್ತು ಚೆನ್ನಾಗಿತ್ತಾ? ಅವನು ತಪ್ಕೊಂಡು ಮುದ್ದಾಡ್ಬೇಕಾರೆ ಆನಂದವಾಗಿತ್ತಾ? ನನಗೆ ಬರ್ತಿರೋ ಕೋಪಕ್ಕೆ ಏನಾರು ತಗೊಂಡು ಹಾಗೆ ತಲೆ ಮೇಲೆ ಹಾಕ್ಬಿಡ್ಬೇಕು ಅನ್ಸುತ್ತೆ. ಹೆಣ್ಣ ನೀನು ಚೂರ್ಬನಕ್ಕಿ ಚೂರ್ಬನಕ್ಕಿ. ಈ ಸೌಭಾಗ್ಯ ಯಾಕಲ್ ಪ್ರೀತಿ ಮಾಡ್ಬೇಕು? ಈ ಅನ್ಬಿಟ್ಟು ಹತ್ರ ಕರೀತೀರಾ? ಬೋರ್ ಆಯ್ತು ಅಂದ್ರೆ ದೂರ ಮಾಡಿ ಬೇರೆ ಅವನವ್ರು ಮದುವೆ ಮಾಡ್ಕೊಂಡು ಹೊರಟೋಗ್ತೀರಾ? ಗಂಡು ಹುಡುಗರ ಗತಿ ಏನಾಗ್ಬೇಕು? ನಿಮ್ಮಂತ ಸಾಹಸ ಮಾಡಿ ತಪ್ಪಿಗೆ ಜೀವನ ಪೂರ್ತಿ ಕೊರಗಿ ಕೊರಗಿ ಸಾಯ್ಬೇಕು. ಬೇಡ ಕಣೆ, ನೀನ್ ಬರ್ಬೇಡ. ನೀನೇನ್ ದೇವತೆ ಅಲ್ಲ ಅವನ ಬಂದು ಕಾಪಾಡೋದಕ್ಕೆ. ಇವತ್ತೇ ಸಾಯ್ಬೇಕು ಅಂತ ಅವ್ನ ಹಣೆಯಲ್ಲಿ ಬರ್ದಿದ್ರೆ ಬದುಕ್ಸಕ್ ಯಾರಿಂದ ಸಾಧ್ಯವಿಲ್ಲ. ಅವ್ನ ಆಯಸ್ ಗಟ್ಟಿತ್ತು ಅಂದ್ರೆ ಸಾಯ್ಸಕ್ ಯಾವ ಸಾಧ್ಯ ಇಲ್ಲ. ಹೋಗೆಲೆ ನಿಮ್ ಮುಸುಡಿಗಳಿಗೆ ಪ್ರೀತಿ ಬೇರೆ ಕೇಳು. ಕಂಡೀಷನ್ ಹೇಗಿದೆ? ಹಾಗೆ ಇದೆ. ಆಗಾಗ ಅಂಜು ಅಂಜು ಅಂತ ಕನ್ವರ್ಸ್ ಇರ್ತಾರೆ,
ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ. ಏನ್ ಸುನಿತಾ? ನೀವು ಮನ್ಸು ಮಾಡಿದ್ರೆ ಇವ್ರನ್ನ ಉಳಿಸ್ಕೋಬಹುದು. ಮಗನ ಬಲಿ ಕೊಡೋಷ್ಟು ಕಟಕ ಅಲ್ಲ ಕಣೆ ನಾನು. ಏನ್ ಮಾಡ್ಬೇಕು ಹೇಳು? ನನ್ನ ಪ್ರಾಣ ಒತ್ತ ಇಟ್ಟಾದ್ರೂ ನನ್ನ ಮಗನ ಉಳಿಸ್ಕೋತೀನಿ. ಅವ್ರಿಗ್ ಬೇಕಾಗಿರೋದು ನಿಮ್ ಪ್ರಾಣ ಅಲ್ಲರಿ, ಪ್ರೀತಿ. ಅಂಜು ಪ್ರೀತಿ. ಇವ್ರ ಪ್ರಜ್ಞೆ ಇಲ್ದಿದ್ರು ಇವ್ರ ಆತ್ಮ ಪ್ರಜ್ಞೆ ಇದೆ ರೀ, ಅದು ಅವಳನ್ನ ಆಗಾಗ ಕೂಗ್ತಿರುತ್ತೆ. ಇವ್ರು ಅವಳನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ನನಗೆ ಅರ್ಥವಾಗ್ತಿದೆ ರೀ. ನಿಮ್ಮನ್ನ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ಈ ಪ್ರೇಮಿಗಳ ದೂರ ಮಾಡಬೇಡಿ ಅಂದ್ರೆ. ಅಂಜಲಿ ತಾನೇ ಬೇಕು, ಅವಳನ್ನ ನಾನು ಕರ್ಕೊಂಡ್ ಬರ್ತೀನಿ, ನಿಮ್ ಜೊತೆ ಮದುವೆ ಮಾಡಿಸ್ತೀನಿ. ಪ್ರೇಮ್, ತಂದೆಯಾಗಿ ಇವತ್ತಿನವರೆಗೂ ನಾನು ನಿನಗೋಸ್ಕರ ಏನು ಮಾಡಲಿಲ್ಲ, ಈಗ ಉಳಿದಿರೋದು ಇದೊಂದು ಅವಕಾಶ. ಇದನ್ನು ಕರ್ಕೊಂಡ್ ಬಿಟ್ಟೆ ಅಂತಂದ್ರೆ ಆ ಸ್ಥಾನಕ್ಕೆ ಅರ್ಹತೆ ಇಲ್ದಿರೋ ವ್ಯಕ್ತಿ ಆಗ್ಬಿಡ್ತೀನಿ. ಡ್ಯಾಡಿ, ಡ್ಯಾಡಿ, ಇನ್ನೊಂದ್ ಸಾರಿ ಹೇಳು. ಡ್ಯಾಡಿ, ಪ್ರೇಮ್, ಮೈ ಸನ್ ಪ್ರೇಮ್. ಅಳಿಯಂದ್ರೆ ಒಪ್ಪ ಬಟ್ಟೆ ತಂದಿದ್ದೀರಿ ತಾನೆ, ಅದನ್ನು ನೀವೇ ಹೇಳ್ಬೇಕು ಸೀನಪ್ಪನವ್ರೆ. ಇದನ್ನ ತಗೊಂಡ್ ಹೋಗಿ ಅವ್ರು ಕೊಟ್ಬಿಟ್ರೆ ನನ್ ಮೊದಲನೇ ಕರ್ತವ್ಯ ಮುಗಿದ ಹಾಗೆ. ಬರ್ತೀವಿ ಸೀನಪ್ಪನವ್ರೆ. ಹಾ, ಏ ನಾಳೆ ಚಪ್ರ ಕಂಡ್ರಯ್ಯ, ಬೇಗ ಬಂದ್ಬಿಡಿ, ಒತ್ತಾರೇನೆ. ಬರ್ತೀವಿ ಬಿಡಿ. ಸರಿ, ನಾವಿನ್ನು ಬರ್ತೀವಿ. ಒತ್ತಾಯ್ತು ಕಂಡ್ರವ, ಬೇಗ ಹೋಗಿ ಒತ್ತಾರೆ ಬಂದ್ಬಿಡಿ. ಅಯ್ಯಯ್ಯೋ, ಈ ಮದುವೆ ಗಲಾಟೆಯಲ್ಲಿ ಬಡ್ಡಿ ವ್ಯವಹಾರನೇ ಮರ್ತು ಬಿಟ್ನೆ. ಅಪ್ಪಾಜಿ. ಏನಮ್ಮ? ನಾನು ಏನ್ ಹೇಳಮ್ಮ? ನಾನೊಂದ್ಸಲ ಪ್ರೇಮ್ನ ನೋಡ್ಕೊಂಡ್ ಬರ್ತೀನಿ. ನಿನಗ್ ತಲೆ ಕೆಟ್ಟಿಲ್ಲ ತಾನೆ? ಇಲ್ಲಪ್ಪ, ನಾನು ಅವ್ರನ್ನ ನೋಡ್ಲೇಬೇಕು. ಅಂದ್ರೆ ನೀನಿನ್ನು ಅವನ್ ಮರ್ತಿಲ್ವಾ? ಮರೆಯೋದಷ್ಟು ಸುಲಭ ಅಲ್ಲಪ್ಪ. ಸಮ ಬದುಕು ಅಂತ ಹಾಸ್ ಕೇಳಿದಾರಂತೆ, ಅದಕ್ಕೊಂದ್ ರೀತಿ ನಾನೇ ಕಾರಣ. ಯಾವಾಗ ಹೋಗಿ ಅವ್ರನ್ನ ನೋಡ್ತೀನೋ ಅನ್ಸ್ಬಿಟ್ಟಿದಪ್ಪ. ನೀನು ನಾನು ಕೊಟ್ಟ ಭಾಷೆನ್ ಮರ್ತು ಬಿಟ್ಯಾ? ಮರ್ತಿಲ್ಲಪ್ಪ, ಭಾಷೆ ಕೊಟ್ಟಿರೋದು ಅವ್ರ ಹತ್ರ ಸೇರೋದಿಲ್ಲ ಅಂತ ಅಷ್ಟೇ. ಅವ್ರನ್ನ ನೋಡಲ್ಲ ಅಂತ ಭಾಷೆ ಕೊಟ್ಟಿಲ್ಲ, ಅವ್ರ ಹತ್ರ ಮಾತಾಡಲ್ಲ ಅಂತ ಭಾಷೆ ಕೊಟ್ಟಿಲ್ಲ. ನಿಮ್ಮ ಮಾನ ಉಳಿಸ್ಕೊಳ್ಳೋಕ್ ನನ್ನ ಹತ್ರ ಭಾಷೆ ತಗೊಂಡ್ರಿ, ನನ್ನ ಪ್ರಾಣ ಉಳಿಸ್ಕೊಳ್ಳೋಕ್ ಭಾಷೆ ತಗೊಂಡಿಲ್ಲಪ್ಪ. ಈ ಮದ್ವೆ ಕೇವಲ ನಿಮ್ ತೃಪ್ತಿಗಷ್ಟೇ, ನನ್ ಸಂತೋಷಕ್ಕಲ್ಲ. ಯಾವ ಗಳಿಗೆಲ್ ಬೇಕಾದ್ರೂ ನನ್ ಪ್ರಾಣ ಕಳ್ಕೊಳಕ್ ನಾನ್ ಸಿದ್ಧವಾಗಿದ್ದೀನಪ್ಪ. ಪ್ರೀತಿಗೆ ಎಂಥ ಶಕ್ತಿ ಇದೆ ಅಂತ ನಿಮ್ಗ್ ಗೊತ್ತಿಲ್ಲಪ್ಪ. ಒಂದ್ ಸಲ ಆದ್ರೆ ಸುಳಿಗ್ ಬಿದ್ರೆ ಮತ್ತೆ ವಾಪಸ್ ಬರೋಕ್ ಆಗೋದೇ ಇಲ್ಲಪ್ಪ. ನಾನ್ ಯಾವತ್ತೂ ನನ್ ಮನಸ್ಸನ್ನ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಮನಸ್ಸೊಬ್ಬರಿಗೆ ಮೈಯೊಬ್ಬರಿಗೆ ಕೊಡೋಕೆ ನನ್ನ ಆಗೋದಿಲ್ಲಪ್ಪ, ಆಗೋದಿಲ್ಲ. ಅಂತೂ ಅಪ್ಪನ ಮಾನ ಕಳಿಯೋದಕ್ಕೆ ಸಿದ್ಧವಾಗ್ಬಿಟ್ಟಿಯಲ್ಲಮ್ಮ. ಈಗ ನಿಮಗ್ ಮಾನನೇ ಮುಖ್ಯ ಅಲ್ಲ ಅಪ್ಪಾಜಿ. ಮಗಳ ಸಂತೋಷ ಮುಖ್ಯ ಅಲ್ಲ, ಅವಳು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ಲ. ಹೆತ್ತು ಮಗಳ ಸುಖ ಸಂತೋಷ ಬಯಸ್ತಾ ಇರೋನು ಒಬ್ಬ ತಂದೆನ? ಅಯ್ಯೋ, ತೋಟ, ಮನೆ, ದುಡ್ಡು, ಬಡ್ಡಿ ಇದೆಲ್ಲ ಯಾಕಪ್ಪ? ಯಾರಿಗೋಸ್ಕರಪ್ಪ? ನನ್ ಸಂತೋಷನೇ ಹಾಳಾದ್ಮೇಲೆ ಇದೆಲ್ಲ ಯಾರು ಹೆಣದ ಮೇಲೆ ಸುರಿತಿದೆ? ಜೀವನ ಎಲ್ಲ ದುಡ್ಡು ದುಡ್ಡು ಅಂತ ಒದ್ದಾಡಿದ್ರೆ ಹೊರತು ನನ್ ಬಗ್ಗೆ, ನನ್ ಭವಿಷ್ಯದ ಬಗ್ಗೆ ಒಂದು ನಿಮಿಷನಾದ್ರೂ ಯೋಚನೆ ಮಾಡಿದ್ರ ಅಪ್ಪ ನೀವು. ಸಾಕಮ್ಮ ಸಾಕು, ನಾನು ಇಲ್ಲಿವರೆಗೂ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ
ಈಗ ನನಗೆ ಗೊತ್ತಾಗ್ತಾ ಇದೆ. ನೀನು ಈಗ ಕೇಳಿದ ವಿಷಯನ ಒಂದು ವರ್ಷದ ಹಿಂದೆ ಕೇಳಿದಿದ್ರೆ ನಿಮ್ಮಪ್ಪ ಎಷ್ಟೋ ಸುಧಾರಿಸ್ಕೊತಾ ಇದ್ದ. ಮದುವೆಗೆ ಮಾತು ಕೊಡಕ್ ಮೊದ್ಲು ನಿನ್ನೂ ಒಂದು ಮಾತು ಕೇಳಬೇಕಿತ್ತು. ನೀನು ಅದೇ ಹುಡುಗನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ ಅವನ ಜೊತೆಲ್ಲೇ ನಿನ್ನ ಮದುವೆ ಏರ್ಪಾಟ್ ಮಾಡ್ತಿದ್ದೆ. ಆದ್ರೆ ಈಗ ಕಾಲ ತುಂಬಾ ನೀರು ಹೋಗ್ಬಿಟ್ಟಿದೆ. ಮಾಡಿದ್ದು ಮದುವೆ ಸಂಬಂಧಿಕರೆಲ್ಲ ಬರ್ತಾ ಇದ್ದಾರಮ್ಮ. ನಾನು ತಪ್ಪು ಮಾಡಿದ್ದೀನಿ, ಒಪ್ಪಿದ್ದೀನಿ. ಆದ್ರೆ ಅಪ್ಪನ ಶಿಕ್ಷಿಸುವ ಮಕ್ಕಳಾಗ್ಬೇಡಮ್ಮ. ಹಲೋ, ನನಗೇನಯ್ಯ ಬಹುದೂರ್ ಗಂಡು ತರ ಇದ್ದೀನಿ. ಅವನಿಗೇನಯ್ಯ ಸುರಸುಂದರಾಂಗ ಆನಂದವಾಗಿ ಬೆಳೆದ್ ನಿಂತಿದ್ದಾನೆ. ನಾನೇ ಬಂದು ಮಾತಾಡ್ತೀನಿ. ಮುಂದಿನ ತಿಂಗಳು ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮುಗಿಸ್ಬಿಡೋಣ. ಓಕೆ? ಯಾರ್ದು ಬೇಡಿ ಮುಹೂರ್ತ? ನಿಂದೇ ಕಣು. ಮುಂದಿನ ತಿಂಗಳ? ಎಸ್. ಮತ್ತೆ ನಾಡಿದ್ದು? ಅದನ್ಯಾರೋ ಮದುವೆ ಅಂತಾರೆ. ಆ ಹುಡುಗಿನ ನೀನ್ ಆಸೆ ಪಟ್ಟಿಯಲ್ಲ, ಅದಕ್ಕೆ ಸೆಟಪ್. ನಿನ್ನ ಮದುವೆ ಸೋಮ್ ಸುಂದರ್ ಮಗಳ ಜೊತೆ. ನಮ್ಮ ಅಂತಸ್ತಿಗೆ ತಕ್ಕ ಸಂಬಂಧ. ಕೋಟಿಗಟ್ಟಲೆ ಆಸ್ತಿ ಇದೆ, ಒಬ್ಬಳೆ ಮಗಳು. ಮದುವೆ ಮಾಡ್ಕೊಂಡು ಹಾಯಾಗಿ ಸ್ವಿಟ್ಜರ್ಲೆಂಡ್ಗೆ ಹೋಗಿ ಸೆಟ್ಲ್ ಆಗ್ಬಿಡು. ಅದಕ್ಕೆ ಇಷ್ಟೆಲ್ಲ ಖರ್ಚು ಮಾಡ್ಬೇಕಾಗಿತ್ತು? ಮತ್ತೆ ಸೀನಪ್ನ ಹತ್ರ ಹೋಗ್ಬಿಟ್ಟು ನನ್ನ ಮಗ ನಿನ್ನ ಮಗಳ ಮೇಲೆ ಆಸೆ ಪಡ್ತಿದ್ದಾನೆ, ಒಂದಿನದ ಮಟ್ಟಿ ಕಳಿಸ್ಕೊಡು ಅಂತ ಕೇಳ್ಬೇಕಾಗಿತ್ತ? ನೋಡು ಸರಿ, ಅವ್ರಿಗೆ ಮದುವೆ ಮಾಡ್ದಾಗಿರ್ಬೇಕು, ನಿನಗೆ ಮಜಾ ಮಾಡ್ದಾಗಿರ್ಬೇಕು. ಹ್ಮ್, ಆಮೇಲೆ ಏನ್ ಮಾಡ್ತೀರಾ? ನಾನೇನೋ ಮಾಡ್ಲಿ, ನೀನೆಲ್ಲ ಮಾಡಿ ಮುಗಿಸ್ಕೊಂಡು ಇಲ್ಲೇ ಬಿಟ್ಟು ಹೋಗು. ಮನೆ ತುಂಬಾ ಕೆಲಸದವರು ಇರ್ತಾರೆ, ಅವ್ರ ಜೊತೆ ಇವಳು ಇರ್ತಾಳೆ. ಆಮೇಲೆ ತರ್ಲಿಕ್ಕಿತ್ತರೆ ಇದ್ದೇ ಇದೆಯಲ್ಲ ಸೀಮೆ ಎಣ್ಣೆ ಬೆಂಕಿಪಟ್ಟಣ. ಈಗಲೂ ನಿಮಗೆ ಮಾನೇನೆ ಮುಖ್ಯ ಅಲ್ಲ ಅಪ್ಪಾಜಿ. ಮಗಳ ಸಂತೋಷ ಮುಖ್ಯ ಅಲ್ಲ, ಅವಳು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ಲ. ಹೆತ್ತ ಮಗಳ ಸುಖ ಸಂತೋಷ ಬಯಸದೇ ಇರೋನು ಒಬ್ಬ ತಂದೆನ? ನಿಮ್ ಮಾನ ಉಳಿಸ್ಕೊಳ್ಳೋಕ್ ನನ್ನ ಹತ್ರ ಭಾಷೆ ತಗೊಂಡ್ರಿ. ನನ್ನ ಪ್ರಾಣ ಉಳಿಸ್ಕೊಳ್ಳೋಕ್ ಭಾಷೆ ತಗೊಂಡಿಲ್ಲಪ್ಪ. ಇದು ಸಾಧಾರಣವಾದ ಮದುವೆ ಅಲ್ಲ ಕಣೋ. ನನಗೂ ಮನ್ಮತ್ರಾಗೂ ಮಧ್ಯೆ ನಡೀತಿರೋ ಹೋರಾಟ. ಈ ಹೋರಾಟದಲ್ಲಿ ನಾನು ಗೆಲ್ಲಲೇಬೇಕು. ಸಾಧ್ಯ ಇಲ್ಲ. ಅನೇ ಹಾಳು, ನಿಮ್ಮನ್ನು ಯೋಗ್ಯರು ಅಂತ ತಿಳ್ಕೊಂಡಿದ್ನಲ್ರು. ಅಯ್ಯಯ್ಯೋ, ನನ್ನ ಮಗಳ ಬಾಳ್ನ ನಾನೇ ಹಾಳು ಮಾಡ್ಬಿಡ್ತಿದ್ದೆ. ಪಾಪ ಆ ಮಗು ನನ್ನ ಮಾತು ಉಳಿಸೋದಕ್ಕಾಗಿ ಅವಳು ಪ್ರೀತಿನೇ ತ್ಯಾಗ ಮಾಡಿದ್ರು. ಅಯ್ಯೋ, ಪ್ರತಿಯಾಗಿ ನಾನೇನ್ ಮಾಡಿದೆ? ಇಲ್ಲ ಇಲ್ಲ, ಅವಳು ನೀನ್ ನರ್ಕ ತಳಲ್ಲ. ಮಿಸ್ಟೇಕ್ ಮಾಮಯ್ಯ, ಜೀವನದಲ್ಲಿ ನಾನು ಆಸೆ ಪಟ್ಟಿದ್ದನ್ನ ಅನುಭವಿಸ್ದೆ ಬಿಟ್ಟೋನಲ್ಲ. ನಮ್ ಡ್ಯಾಡಿ ಕೂಡ ಹಿಡಿದ ಹಠನ ಸಾಧಿಸದೆ ಬಿಟ್ಟೋರು ಅಲ್ಲ. ಗೊತ್ತಾ ನಿಮ್ಗೆ? ನನ್ನ ಹತ್ರ ಅದೆಲ್ಲ ನಡೆಯಲ್ಲ. ಅದು ಗೊತ್ತಾ ನಿಮಗೆ? ಸೀರಿಯಸ್ ಆಗ್ಬೇಡಿ ಸೀನಪ್ಪನವ್ರೆ. ಒಂದ್ ಕೆಲ್ಸ ಮಾಡಿ, ನೀವಿಲ್ಲೇ ಇರಿ, ನಿಮ್ ಮಗಳನ್ನ ಇಲ್ಲಿಗೆ ಕರೆಸ್ತೀನಿ. ನನ್ ಮಗ ನಿಮ್ ಮಗಳ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾನೆ. ನೀವ್ ಎದುರಿಗಿದ್ದು ಎಲ್ಲಾ ಶಾಸ್ತ್ರ ಮುಗಿಸ್ಕೊಟ್ರೆ ನನ್ ಮಗ ನಿಮ್ ಮಗಳ ಕನ್ಯಾ. ಈಗ್ರಿ ತುಂಬಾ ಆಯಾಸ ಆಗಿದೆ, ಕರ್ಕೊಂಡೋಗ್ ಬಿಸ್ನೀರ್ ಕುಡಿಸ್ರು. ಸರಿ, ನೀನೋಗ ಅವಳನ್ನ ಹೇಳ್ಕೊಂಬಾ. ಓಕೆ ಡ್ಯಾಡ್. ಅವಳು ಈ ಮನೆ ಸೊಸೆ ಆಗದಿದ್ರು ಪರವಾಗಿಲ್ಲ, ಮನ್ ಮಾತ್ರ ಮನೆ ಸೊಸೆ ಆಗೋದಕ್ಕೆ ಮಾತ್ರ ಬಿಡೋದಿಲ್ಲ.
ರಾಜಿ ಮನೆಯಲ್ಲಿಲ್ಲ ಅದು ಗೊತ್ತು ಕಣೆ ಅದಕ್ಕೆ ಬಂದಿದ್ದು ಯಾಕೆ ಬಂದ್ರಿ ನೀನು ಕರ್ಕೊಂಡು ಹೋಗೋದಿಕ್ಕೆ ಬಾರೆಲ್ಲ ಕ್ಷಮಿಸ್ಬಿಡಿ
ಮುಂದೆ ಬಿಡ್ನೆ ಆ ಮುಗ್ಧ ಜೀವಗಳನ್ನ ಯಾಕೆ ಬಲಿ ತಗೋತೀಯಾ ನನ್ನ ಆತುರ ತೀರಿಸ್ಕೊಳ್ಳಕ್ಕೆ ಬೇಡಿ ರಾವ್ಜಿ ಬೇಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಯಾವುದೋ ದ್ವೇಷ ಮನಸ್ಸಲ್ಲಿ ಇಟ್ಕೊಂಡು ಏನು ಅರಿಯದಿರೋ ಆ ಮುಗ್ಧ ಜೀವಗಳನ್ನ ಕೊಂದು ಬಿಡಬೇಡಿ ಅಂಜು ಯಾಕಂಜು ಬಹಳ ದಿವಸದ್ಮೇಲೆ ನಾವಿಬ್ರು ಸೇರಿದ್ದೀವಿ ಈ ಸುಖನ ಯಾರು ಹಾಳು ಮಾಡಬಾರ್ದು ಯಾವ ಸತ್ತು ನಮ್ಮ ಕಿವಿಗೆ ಬೀಳಬಾರ್ದು ಮಕ್ಕಳ ಮನಸ್ಸನ್ನು ತಂದೆ ತಾಯಿಗಳು ಅರ್ಥ ಮಾಡಿಕೊಳ್ಳದಿದ್ದರೆ ಪ್ರಪಂಚ ಅರ್ಥ ಮಾಡಿಕೊಳ್ಳುತ್ತದೆಯೇ ತಂದೆ ತಾಯಿ ಮಕ್ಕಳನ್ನು ಬದುಕಿಸಬೇಕು ಸಾಯಿಸಬಾರದು ತಂದೆ ತಾಯಿ ಮಕ್ಕಳ ಪಾಲಿಗೆ ದೇವರು ದೇವರೇ ಮಕ್ಕಳನ್ನು ಪ್ರೀತಿಸದಿದ್ದರೆ ಅವರಿಗೆ ಯಾರು ದಿಕ್ಕು ಕಾವೇರಿ ತೀರದಲ್ಲಿ ಮುಂಗಾರಿಗೆ ಜೋಗದ ಗುಂಡಿಯಲ್ಲಿ ತಂಗಾಳಿಗೆ ಕಾವೇರಿ ತೀರದಲ್ಲಿ ಮುಂಗಾರಿಗೆ ಜೋಗದ ಗುಂಡಿಯಲ್ಲಿ ತಂಗಾಳಿಗೆ ಶರದಂತೆ ಧರಣಿಯ ಹಸಿರಂತೆ